ನುಡಿದು ನೀ ಬುದ್ಧನಾದೆ, ಹಾಡನಾಡಿ ಗಂಧರ್ವನಾದೆ, ಕನ್ನಡಿಗರಿಗೆ ಕಣ್ಮಣಿಯಾದೆ, ಅಣ್ಣ ರಾಜಣ್ಣ ನೀನಾದೆ. ನೀನಾರಿಗದೆ ಹೇಳೋ ನರ ಕಟ್ಟದ ನನ್ನ ಮಗನೇ. ಲೇ ವೀರಪ್ಪ, ಅಣ್ಣಾರ ಮೈ ಮುಟ್ಬಿಟ್ಟು ನೀನು ಮಂಗಾಗ್ಬಿಟ್ಟಲೋ ನನ್ನ ಮಗನೇ. ಥೂ ಛೀ, ಮೀಸೆ ಬೇರೆ ಕೇಡು ನಿಂಗೆ. ಓಹೋಹೋ, ಏನ್ ಮಲ್ಲಣ್ಣ, ಯಾರಿಗೋ ನರ ಕಟ್ಟು ಮಂಗ ಹಿಂಗ ಅನ್ಕೊಂಡ್ ಬತ್ತಾ ಇದೀಯಾ? ಇನ್ಯಾರ್ಗನ ನೆಪಲಕ್ಕಲ್ಲಣ್ಣ, ಆ ವೀರಪ್ಪಂಗಕ್ಕನ ಅಲ್ಲಕ್ಕಂದ್ಲ ಮುಂಡೆತ್ಕ ಯಾಕ್ ಬತ್ಲಕ್ ರಾಜಾರ? ಕೇಡ್ಗಲ್ಕೆ ನಾಯಿ ಮೊಟ್ಟೆ ಇಕ್ತು ಅಂದಂಗ. ಏಕೆ, ಏನಾಯ್ತಣ್ಣ? ಅಯ್ಯೋ, ಪೊಟ್ಟಿದಕ್ಕನೋಗು, ಊರ್ಗೆಲ್ಲ ಗೊತ್ತಿರೋ ವಿಷಯವ ಅವಳು ಯಾರೋ ಗುಟ್ಟಾಗಿ ಕಿವಿಲಿ ಹೇಳ್ತಿಲ್ಲಂತೆ. ಹಂಗೆ ನೀನು ಬೆಳಗಾನ ರಾಮಾಯಣ ಕೇಳ್ಬಿಟ್ಟು ಬೆಳಕಾಯ್ತ್ಲ ರಾಮಂಗು ಸೀತ್ಗು ಏನಾಗ್ಬೇಕು ಅಂತ ಕೇಳ್ತೀಯಲ್ಲ? ಅಣ್ಣ ತಂಗಿ ಅಲ್ವಾ? ಹ್ಞೂ, ಮೊಣ್ಣಂಗಟ್ಟೆ. ಅಯ್ಯೋ, ತಿರ್ಕೆ ಮೂಡದಕ್ಕನೋಗು, ಹಿಂಗಾದೊತ್ಕೆ ನರಲ್ ವೀರಪ್ಪನೂ ತಲೆಕೆಟ್ಟ ನನ್ನ ಮಕ್ಳು ತಮಿಳು ಉಗ್ರಗಾಮಿಗಳುವೆ. ನಮ್ಮ ಅಣ್ಣವರ ಎಳ್ಕಂದು ಹೋಗ್ಬಿಟ್ಟು ಕಾವೇರಿ ನೀರು ಬಿಟ್ಟು ಕೊಡಿ, ಕರ್ನಾಟಕ ನನ್ನ ಹೆಸರು ಮಾಡ್ಕೊಡಿ, ಕರ್ನಾಟಕದಲ್ಲಿ ತಮಿಳ ಎರಡನೇ ಭಾಷೆ ಮಾಡಿ ಅಂತ ಕೇಳ್ತಾ ನಿಂತಿರೋದಕ್ಕನ. ಎಲ್ಲ ಬಡ್ಡಿ ಹಾಕ್ಲ, ತಮಿಳ ನಮ್ ಕರ್ನಾಟಕದಲ್ಲಿ ಎರಡನೇ ಭಾಷೆ ಮಾಡ್ಬೇಕಂತ? ಹ್ಞೂ ಕಂದ್ಲ, ಮಾಡ್ಬಿಟ್ಟು ನಾಮೆಲ್ಲ ಹೋಗಿ ಶ್ರೀಲಂಕಾಕ್ ಹೋಗಿ ಸೇರ್ಕೋದಕ್ಕನ್ಲ. ಹೋಗ ಮುಂಡದೆ, ಆ ತಲ್ಕೆಟ್ ನನ್ ಮಗ ಕೇಳೋನ್ ಏನ್ಬಿಟ್ಟು ತಮಿಳ ಎರಡನೇ ಭಾಷೆ ಮಾಡೋಕ್ಕಾದದ್ಲ ಲೋಕಲ್ಲಣ್ಣ. ಏನಣ್ಣ, ನಮ್ಮ ಮೌವನ್ನ ನಮ್ಮ ಮೌವ ಅನ್ಬೇಕೆ ಹೊರ್ತು ಅವ್ರಿವ್ರು ಓದಿದ್ರಲ್ರು ನಮ್ಮ ಅಪ್ಪನ ಇರ್ತಿರ್ ಮಾಡೋಕ್ಕಾದದ್ಲ? ಕರೆಕ್ಟ್ ಹೇಳ್ದೆ ಕಣ್ಣ. ಒಡ್ಡೆ ಇದ ವೀರಪ್ಪನ್ಗೆ ಬೇಡಿಕೆ ಕೇಳಕ್ಕೆ ಒಂದು ಇತಿಮಿತಿ ಬಾಡುವ ಕಲ್ಲಣ್ಣ. ಇಷ್ಟಕ್ಕೂ ಈಗಲೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಎಲ್ಲಿದ್ದಪ್ಪ ಅಂತ ಹುಡ್ಕೊಂಗಾಗದೆ? ಅಪ್ಪಂಗ್ ಬಿಟ್ಟಿದ್ ಮಾತು ಹೇಳ್ದೆ ಕಣ್ಣ. ನಮ್ಮ ಮಾಸ್ಟರ್ ಹಿರಣ್ಣನವ್ರು ಹೇಳ್ದಂಗೆ ನಮ್ ಕರ್ನಾಟಕದವ್ರಿಗೆ ಭಾಷೆ ಮೇಲೆ ಅಭಿಮಾನ ಇಲ್ಲ ಕಣ್ಣ. ತಮಿಳ್ನವರು ಭಾಷೆ ವಿಷಯದಲ್ಲಿ ದುರಭಿಮಾನಿಗಳಂತೆ, ತೆಲುಗ್ನವರು ಅಭಿಮಾನಿಗಳಂತೆ, ಕನ್ನಡಿಗರು ನಿರಭಿಮಾನಿಗಳಂತೆ. ನಮ್ ಕರ್ನಾಟಕದವ್ರಿಗೆ ಅಭಿಮಾನ ಇದ್ದಿದ್ರೆ ಇವತ್ತು ನಮ್ಮ ರಾಜ್ಕುಮಾರ್ ಅವ್ರಿಗೆ ಇಂಥ ಸ್ಥಿತಿ ಬತ್ತಿದ್ದೇನಣ್ಣ. ಹ್ಞೂ ಕಂದ್ಲ, ನಮ್ ಕರ್ನಾಟಕದಲ್ಲಿ ತಮಿಳ್ರ ಕಾಲೋನಿ ಅದೆ, ತೆಲುಗ್ನವ್ರ ಕಾಲೋನಿ ಅದೆ, ಮರಾಠಿ ಕಾಲೋನಿ ಅದೆ, ಮಲಯಾಳಂ ಕಾಲೋನಿ ಅದೆ, ಅವ್ರ ರಾಜ್ಯಗಳೇ ನಮ್ ಕನ್ನಡದ ಕಾಲೋನಿ ಅಂತ ಏನಾರು ಇದಾದ್ಲ? ಕರೆಕ್ಟ್ ಕಣ. ಕಂಡ್ ಕಂಡ್ ನನ್ನ ಮಕ್ಕಳೆಲ್ಲ ಕಂಡ್ ಕಂಡದ್ನ ಕೇಳಿದ್ರೆ ನಮ್ ಕರ್ನಾಟಕ ದಿನ ಚಿಕ್ಕ ಮೇಲೆ ತುಂಡಾಗೋಯ್ತಕ್ಕಂದ. ನಮ್ ಕನ್ನಡ ನಾಡು ಇಂಥ ಕಪ್ಪಿನ ಮಕ್ಳು ಕೈಗೆ ಸಿಕ್ಕಿ ತುಂಡಾಗ್ಬಾರ್ದು ಅಂತಿದ್ರೆ ಮೊದಲು ನಮ್ ಕನ್ನಡದವರೆಲ್ಲ ಒಂದಾಗ್ಬೇಕಂದ. ಸುಮ್ನೆ ನಾನು ಕಾಟಾಚಾರಕ್ಕೆ ಕನ್ನಡ ಕರ್ನಾಟಕ ಕನ್ನಡದವ್ರು ಅಂತ ಬಾಯಿ ಮಾತು ಕೇಳ್ಕೊಂಡ್ ಎದೆ ತಟ್ಟುದಲ್ಲ ಕಂದ್ಲ. ಯಾರ ಕನ್ನಡದ ಬಗ್ಗೆ ಭಾಷಣ ಮಾಡ್ತಿದ್ರಂತಲ್ಲ ಹಂಗೆ. ಹೆಂಗಣ, ಯಾರ ಕಾಣಿ ಗುಬಾಲ್ ನನ್ ಮಕ್ಳು ದೊಡ್ಡ ದೊಡ್ಡ ಕಂಪ್ನಿರೆಲ್ಲ ಸೇರ್ಕಂದು ಅಂದ್ರೆ ಸೋಪು ಶಾಂಪು ಅಲ್ಪುಡಿ ಸಿಗೆಕಾಯಿ ಫ್ಯಾಕ್ಟ್ರಿ ಕಂದ್ಲ. ಇವರೆಲ್ಲ ಏನ್ ಮಾಡ್ಬಿಟ್ಟವ್ರೆ, ತಾವು ಉತ್ಪಾದನೆ ಮಾಡಿದಂತ ವಸ್ತುಗಳೆಲ್ಲ ವ್ಯಾಪಾರ ಆಗದನ್ನ ಲಾಟ್ಗಟ್ಲೆ ಉಳ್ಕೊಬಿಟ್ಟವೆ, ಏನಪ್ಪ ಮಾಡುದು ಅನ್ಕಂದು ಎಲ್ರೂ ಒಂದ್ ಟೆಂಪ ಮಾಡ್ಕೊಂಡು ಎಲ್ಲ ಸಾಮಾನುಗಳನ್ನ ತುಂಬಕೊಂಡು ಊರೂರ್ ಮೇಲೆ ಹೋಗಿ ಕನ್ನಡದ ಬಗ್ಗೆ ಭಾಷಣ ಮಾಡ್ತಾ ಇದ್ರಂತಕ್ಕಂದ್ಲ. ಹಿಂಗೆ ಒಂದ್ ಹಳ್ಳಿಗೆ ಹೋಗಿ ಭಾಷಣ ಮಾಡ್ತಾವ್ರ ಹೆಂಗೆ? ಹೆಂಗಣ ನೋಡ್ರಿ, ಇವತ್ತು ನಮ್ಮ ಕರ್ನಾಟಕ ಹರಿದು ಹಂಚೋಗದೆ ಎಲ್ಲ ಭಾಷೆಯರು ನಮ್ಮ ರಾಜ್ಯಕ್ಕೆ ಬಂದು ಒಂದೊಂದು ಏರಿಯಾ ಅಂತ ಕಟ್ಕೊಂಡವ್ರೆ, ನಮ್ಮ ಕನ್ನಡದ ಏರಿಯಾ ಅಂತ ಅವ್ರ ರಾಜ್ಯಗಳಲ್ಲಿಲ್ಲ. ಹಿಂಗಾಗೋದ್ರೆ ಮುಂದೆ ನಾವು ನಮ್ಮ ನೆಲೆ ಕಳ್ಕೊಂಡು ಪರದೇಶಿಗಳಾಗಬೇಕಾಯ್ತದೆ. ಇದನ್ನೆಲ್ಲ ತಪ್ಪಿಸ್ಕೋಬೇಕು ಅಂದ್ರೆ ಈಗಿಂದೀಗಲೇ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ನಾವೆಲ್ಲ ಒಳ್ಳೊಳ್ಳೆ ಪೌಷ್ಟಿಕ ಆಹಾರನ ತಿನ್ಬೇಕು. ನಾವೆಲ್ಲ ಪೌಷ್ಟಿಕ ಆಹಾರನ ಅಗದು ಅಗದು ತಿನ್ಬೇಕು ಅಂದ್ರೆ ನಮ್ಮ ಮಲ್ಲುಗಳು ಯಾವಾಗಲೂ ಗಟ್ಟಿಯಾಗಿರ್ಬೇಕು. ನಮ್ಮ ಮಲ್ಲುಗಳು ಯಾವಾಗಲೂ ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವು ಯಾವಾಗಲೂ ಕೋಲ್ಗಟ್ಟೆ ಅಲ್ಪುಡಿ ತಕ್ಕಲ್ಲು ಉಜ್ಬೇಕು ಅಂತಂದು ಒಂದ್ ಮೂಟೆ ಅಲ್ಪುಡಿಯ ಜನಗಳ ಮುಂದೆ ಸುರಿದಂತ ಕಂದ್ಲ. ಅಯ್ಯೋ ಅಯ್ಯೋ, ಬೊಡ್ಡಿ ಎಲ್ಲಿಂದ ಎಲ್ಲಿಗೆ ತಗೊಂಡೋಗೋಣ ಲೋಕಲ್ಲಣ್ಣ? ಜನಗಳು ಪಿತ್ತ ನತ್ತಿಗೆ ಹತ್ಬಿಡ್ತೀವ ಅಲ್ಲ, ಬೊಡ್ಡಿ ಇದೆ ಏನೋ ಹೇಳ್ಕ ನಮ್ ಕನ್ನಡ ಉದ್ದಾರ ಮಾಡ್ತಾನೆ ಅನ್ಕಂದ್ ಭಾಷಣ ಕೇಳಕ್ ಬಂದ್ರೆ ಅಲ್ಪುಡಿ ತಕ್ಕಂದ್ ಅಲ್ಲುಜ್ಜಿ ಅಂತವನಲ್ಲ ಅನ್ಕಂದು ಕಲ್ಲ ತಕ್ಕಂದು ಹೊಡೆದು ಊರ್ಬಿಟ್ಟು ಓಡಿಸುದಂತೆ. ಹಂಗೆ ಕಲ್ಲಣ್ಣ, ಇಂತ ನನ್ ಮಕ್ಳಿದ್ರೆ ಏನ್ ತಾನೇ ಉದ್ದಾರ ಅದು ತಕಲ. ಆದ್ರೂ ಕಲ್ಲಣ್ಣ, ನಮ್ ಕರ್ನಾಟಕ ಎಷ್ಟು ಹೊಗಳಿದ್ರು ಕಡಿಮೆ ಕಂದ್ಲ. ಯಾಕಣ, ಶಾಂತಿ ಸಹನೆ ಸಹಬಾಳ್ವೆಗೆ ಮತ್ತೊಂದ್ ಹೆಸರ ನಮ್ ಕರ್ನಾಟಕ ಅಲ್ಲೂಲ. ಅಣ್ಣ, ನಮ್ಮ ಕನ್ನಡಿಗರು ಎಂತ ಹೃದಯ ಅಂದ್ರೆ ಗೊತ್ತೇನಣ್ಣ, ಈ ವೀರಪ್ಪ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಕರ್ನಾಟಕನ ಹತ್ತಿ ಉರಿಬೇಕಾಗಿತ್ತು. ನಮ್ ಸಿನಿಮಾ ಡೈರೆಕ್ಟರ್ ಎಸ್ ನಾರಾಯಣ ಅವ್ರು ಹೇಳ್ದಂಗೆ, ನಮ್ಮ ಜನ ಹೊಡೆದಾಡಕ್ ಬದ್ಲು ಹೋಮ ಮಾಡಿದ್ರು, ಹಿಂಸೆ ಮಾಡೋ ಬದ್ಲು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು, ಬೈಗಳ ಬೈಯೋ ಬದ್ಲು ಶ್ಲೋಕ ಹೇಳಿದ್ರು, ಕೈ ಎತ್ತೋ ಬದ್ಲು ಕೈ ಜೋಡಿಸಿದ್ರು ಕಾರಣ, ಮತ್ತೊಬ್ಬರನ್ನ ಉರುಳಿಸೋ ಬದ್ಲು ತಾವೇ ಉರುಳಸೇವೆ ಮಾಡಿದ್ರು, ಕ್ರಾಂತಿ ತಿಲಕ ಇಡೋ ಬದ್ಲು ಶಾಂತಿ ಸಿಂಧೂರ ಇಟ್ರು. ಇದಕ್ಕೆಲ್ಲ ಕಾರಣ ಏನ್ ಗೊತ್ತೇನಣ್ಣ, ಪಾರ್ವತಮ್ಮನವ್ರು ಒಂದೇ ಒಂದು ಮಾತು ಹೇಳಿದ್ರು, ನಮ್ಮ ವಸ್ತು ಅಲ್ಲಿದೆ ಅದಕ್ಕೆ ಶಾಂತಿ ತಗೊಳ್ಳಿ ಅಂತ. ಅದಕ್ಕೆ ಕಾರಣ, ಅದಕ್ಕೆ ಇದ ದುರುಪಯೋಗ ಪಡಿಸ್ಕೊಂಡು ಲೋಪರ್ ನನ್ನ ಮಗ ವೀರಪ್ಪನು ಅಟ್ಕಸ್ಪಿಗಳು ಜೊತೆಲಿ ಸೇರ್ಕೊಂಡು ನಮ್ಮ ಕನ್ನಡದ ರತ್ನ ರಾಜನನ್ನು ಅಪಹರಿಸಿ ನಮ್ಮ ಕರ್ನಾಟಕ ಜನಗಳ ತಾಳ್ಮೆನೆ ಕೆಣಪುಟ್ಟಾನಕ್ಕಲ್ಲ. ಅಲ್ಲ ಕಾರಣ, ಆ ಕಾಡೊಳಗಡೆ ವೀರಪ್ಪನ ಜೊತೆ ರಾಜ್ಕುಮಾರ್ ಅಣ್ಣ ಅವರಲ್ಲ, ರಾಜಣ್ಣನ ಮನಸ್ಸಿಗೆ ಆ ಬಡ್ಡಿ ಅದನ್ನ ಕೆಲಸ ನೋಡಿ ಏನ್ ಅನ್ಸಿರ್ಬೋದಣ? ಏನ್ ಅನ್ಸಿರ್ಬೋದಣ ಅಂದ್ರೆ ಅಣ್ಣವರ ಒಂದು ಹಾಡಲ್ ಹೇಳಿರೋದ್ರೆ ಕೇಳ. ಏನೆಂದು ಹೇಳಲಿ ಮಾನವನ ಸೆಗೆ ಕೊನೆಯಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸಲು ಮನದಲ್ಲಿ, ಏನೊಂದು ಬಾಳಿಸಲು ಜಗದಲ್ಲಿ, ಓ ಯಾರನ್ನು ಪ್ರೀತಿಸಲು ಮನದಲ್ಲಿ, ಏನೊಂದು ಬಾಳಿಸಲು ಜಗದಲ್ಲಿ, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ.
ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ 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 ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು 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 ಪಡೆಯುವುದೊಂದು ಕೊಡುವುದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುವ ಏನೆಂದು ನ ಹೇಳಲಿ ಮಾನವನ ಸೆಗೆ ಕೊನೆಯಲ್ಲಿ ಹಂಗೆ ಕಲ್ಲಣ್ಣ ಕಪ್ಪಿನ ಮಗ ವೀರಪ್ಪನ ಇನ್ನೊಂದು ಬೇಡಿಕೆ ಏನು ಗೊತ್ತಲ್ಲ ಏನಣ್ಣ ನಮ್ ತಾಯಿ ಆಗಿರ್ತಕ್ಕಂತ ಕಾವೇರಿ ನೀರ ತಮಿಳ್ನಾಡಿಗೆ 24 ಗಂಟೆನೂ ಹರಿಸ್ಬೇಕಂತೆ ಓಹೋ ಕಾವೇರಿ ನೀರ 24 ಗಂಟೆನೂ ಹರಿಸ್ಬೇಕಂತ ಹೂಕಂದ್ಲ ಅರಸ್ಮ ತಕಲ್ ಹರಿಸುಕೇನು ನಮ್ಗೆ ತಡ್ಕೆಟ್ಟು ನಿನಗೆ ತರ್ಮ ಮಾಡ್ಕೆ ಇಟ್ಟ ಅಂತಂಗೆ ಅವ್ರಿಗೆ ನೀರು ಕೊಟ್ಬಿಟ್ಟು ನಾಮೇಲೆ ಹೋಗ್ಮ ಕಾಣಿ ನಮ್ಗೆ ಕುಡಿಕ್ ನೀರಿಲ್ಲ ನೆಟ್ಟಿನಾರಿಕೆ ಬೆಳಗೊಳಗೂ ನೀರಿಲ್ಲ ಅವ್ರಿಗೆ ಕೊಡಮ ನೀರ ಏನೋ ಹಬ್ಬ ರೀತಿನ್ಗಳು ಬಂದಾಗ ಅಕ್ಕಪಕ್ಕದವ್ರು ರೊಟ್ಟಿಯರ್ ಕರೆದು ನಾಲ್ಕು ಜನಕ್ಕೆ ಇಟ್ಟಿಕ್ತೀನಿ ಅಲ್ಲ ಹಂಗೆ ದೇವೇಂದ್ರ ಒಳ್ಳೇದು ಮಾಡಿ ಮಳೆ ಗೆಳೆ ಚೆನ್ನಾಗಿ ಉಯ್ದು ನಮ್ಮ ಕಟ್ಕೊಳ್ಳೆಲ್ಲ ತುಂಬಿದ್ರೆ ತಕಾರ್ಲ ಅಂತ ಹೆಚ್ಚಾದ ನೀರ ಬಿಡ್ಬೋದು ಅದು ಬಿಟ್ಬಿಟ್ಟು ನ್ಯಾಯ ಮಾಡ್ಕೊಂಡು ನಿಂತ್ಕಂದ್ರೆ ಕರ್ನಾಟಕದವರು ನೀರ ಕೊಡೋದಿಲ್ಲ ಅಂತ ತಿಳ್ಕೊಂಡು ನಮ್ಮ ಕನ್ನಡಿಗರ ಜೀವ ಆಗಿರ್ತಕ್ಕಂಥ ನಮ್ಮ ರಾಜ್ಯನನ್ನು ಎಳ್ಕೊಂಡೋಗಿ ಇಲ್ಲದೆ ಇರೋ ತರಳಗಳೆಲ್ಲ ಮಾಡ್ಕೊಂಡಿರ್ತಾರೆ ಬೋಳಿ ಮಕ್ಕಳು ಅವನು ಯಾರೋ ಸುಮ್ನೀರ್ನಾರ ಇರುವೆ ಬಿಟ್ಕೊಂಡು ಕಿರುಗಂದೂರ್ತಕ್ಕೆ ಹೋಗಿ ಹಳ್ತಿದ್ನಂತೆ ಅಷ್ಟಕ್ಕೂ ಕಾವೇರಿ ನೀರ ತಮಿಳ್ನಾಡಿಗೆ ಬಿಟ್ಟು ಕುಡಿಸ್ಬೇಕಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಮಿಳ್ನವರು ಕಾವೇರಿ ನೀರು ಕುಡಿತಾ ಇರುವ ಅದಕ್ಕಿಲ್ವೋ ಸುಮ್ ಸುಮ್ಮನೆ ಅಣ್ಣಾರ ಮೈ ಮುಟ್ಟಿ ಅವ್ರ ಎದೆ ಮೇಲೆ ಅವರೇ ಕಲ್ಚಿ ಅಪ್ಪಿ ಹೇಳ್ಕಂದವ್ರೆ ದೀಪ ಆರೋಗ್ಯ ಮುಂಚೆ ಕಲ್ಲಣ್ಣ ಜೋರ ಗುರ್ತದಂತ ಕಂದ್ಲ ಹಂಗೆ ಆ ವೀರಪ್ಪ ಅಣ್ಣಾರು ಮೈ ಮುಟ್ಟಿರೋದ್ರಿಂದ ಬರ್ಬಾದ್ ರೋಗಗಳು ಬಂದು ಸಾಯ್ತಾನೆ ಇಲ್ದೇ ಬುದ್ಧ ಅಂಗುಲಿ ಮಾಲ ಅನ್ನೋ ರಾಕ್ಷಸನ ಪರಿವರ್ತನೆ ಮಾಡ್ದಂಗೆ ಅಣ್ಣವರೇ ಕಾಡುಗಳ ವೀರಪ್ಪನ ತಿದ್ದಿ ಮನಸ್ಸನ್ನು ಮಾಡಿ ಜೊತೆ ಕರ್ಕೊಂಬರ್ತಾರೆ ಕಂದ್ಲ ಆ ಕಳ್ಳನ ಮಗ ವೀರಪ್ಪನು ನಮ್ಮ ಅಣ್ಣವ್ರ ಜೊತೆ ಇಷ್ಟು ದಿವಸ ಕಾಡಲ್ಲಿ ಇರ್ಬೇಕು ಅಂತ ಅಂದ್ರೆ ಏಳೇಳು ಜನ್ಮದ ಪುಣ್ಯ ಮಾಡಿದ ಕಾರಣ ಹೂಕಂದ್ಲ ಅದಕ್ಕೆ ಅಣ್ಣವ್ರು ಒಂದು ಹಾಡಲ್ಲಿ ಹೇಳಿರೋದಿಲ್ವೆ ಕೇಳ ಯಾವ್ದು ಹೇಳೋರಣ್ಣ ಕೇಳ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ಮರಗಳ ಕಡಿದು ಹಣವನ್ನು ಗಳಿಸಿರುವೆ ಆನೆಯ ಕೊಂದು ಮರಗಳ ಕಡಿದು ಹಣವನ್ನು ಗಳಿಸಿರುವೆ ಹಣವೊಂದಿದ್ದರೆ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯವೇ ಗಂಧದ ಗುಡಿಯಿದು ಪುಣ್ಯದ ನೆಲೆಯಿದು ಅನ್ಯಾಯ ಎಂದು ಇಲ್ಲಿ ಉಳಿಯದು ನ್ಯಾಯವೇ ಎಂದಿಗೂ ಗೆಲ್ಲುವುದು ಕನ್ನಡ ಮಣ್ಣಿನ ಮಹಿಮೆ ಇದು ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಹೇಳು ಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿವೆ ದುಷ್ಟ ಗುಣಗಳು ನಿನ್ನಲ್ಲಿ ಅಡಗಿ ಕಾಳಗ ಮಾಡುತ್ತಿವೆ ಕಾಡಿನ ನಡುವೆ ಪ್ರಾಣಿಯ ಹಾಗೆ ನಿನ್ನನ್ನು ಬಂಧಿಸಿವೆ ಮಾಡಿದ ತಪ್ಪಿಗೆ ಶಿಕ್ಷೆಯು
ಊರಿನದ ಈ ಬಾಳಿನಲಿ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಮಾನವನಾಗುವೆಯ ವೀರಪ್ಪ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ ಕಲ್ಲಣ್ಣ ಏನಣ್ಣ ಆ ವೀರಪ್ಪನ ಒಂಥರ ಕೋತಿ ಹಂಗಕಂದ್ಲ ಕರೆಕ್ಟ್ ಆಗಿ ಹೇಳ ಕಣ್ಣ ವೀರಪ್ಪನ ಒಂದ್ ದೊಡ್ಡ ಕೋತಿ ಅವ್ನ ಜೊತೆ ಸೇರ್ಕೊಂಡ್ರವೆಲ್ಲ ಮರ್ಕೋತ್ಗಳು ಹಿಂದೆ ವೀರಪ್ಪನ ಊರಲ್ಲಿ ಇದ್ದಾಗ ಯಾರ ಕಣಿ ಅವನ ಕೋತಿ ಹೆಂಗಿದೆ ಅನ್ಬಿಟ್ಟಿದ್ರು ಅಂತಕ್ಕಂದ ಸರಿ ವೀರಪ್ಪನ ಅವನ ಹಂಗಂದ ತೋರ್ಸದ ಮೇಲೆ ಕೋತಿ ಹೆಂಗಿದೆ ಅಂತಿದ್ದು ಅವನಿಗೆ ಹಿಡ್ಕಂದು ಹೊಡಿತಿದ್ನಂತೆ. ಆಗ ಯಾರೋ ನನ್ನಂತೆ ಅವನು ಮಧ್ಯಕ್ಕೆ ಹೋಗ್ಬಿಟ್ಟು ಯಾಕಪ್ಪ ವೀರಪ್ಪ ಯಾಕ ಅವ್ನು ಹೊಡಿತಾದಿ ಅಂತ ಕೇಳಿದ್ರಂತೆ. ಅದ್ಗೆ ವೀರಪ್ಪನ ಹೇಳದ್ನಂತೆ ಇವನು ನಾನು ಹತ್ತು ವರ್ಷದ ಕೆಳಗೆ ಕೋತಿ ಹೆಂಗಿದೆ ಅಂತಿದ್ನ ಅದ್ ಹೊಡಿತಾವನಿ ಅಂದಂತೆ. ಅಲ್ಲ ಕಣೆ ಆ ವೀರಪ್ಪ ಹತ್ತು ವರ್ಷದ ಕೆಳಗೆ ಕೋತಿ ಹೆಂಗಿದೆ ಅಂದೋದ್ಕೆ ಇವತ್ ಯಾಕೆ ಹಿಡ್ಕ ಹೊಡಿತಾದಿ ಅಂತ ಕೇಳಿದ್ನಂತೆ. ಆಗ ವೀರಪ್ಪನ ಏನ್ ಹೇಳದ್ನಂತೆ ಗೊತ್ತಲ್ಲ ಏನ್ ಹೇಳ್ದ ಅಯ್ಯ ಸುಮ್ನ ಹೋಗಯ್ಯ ನಾನು ಕೋತಿಗಳು ಹೆಂಗಿರ್ತವೆ ನೋಡ್ದೆ ಇವತ್ತು ಕಣ ಅದ್ ಕೊಡಿತಾವನಿ ಅಂದಂತ. ಅಣ್ಣ 50 crore ದುಡ್ಡು ಕೊಡಿ ಅಂತ ಕೇಳಿದಂತಲ್ಲ ಅವ್ನ್ಗೆ ಯಾಕಣ ಅಷ್ಟೊಂದು ದುಡ್ಡು? ಏ ವೀರಪ್ಪನಿಗೂ ವಯಸ್ಸಾಯ್ತಲ್ಲ ಅಷ್ಟು ವರ್ಷ ತಿನ್ಲು ಕಾಡಲ್ಲಿದ್ದು ನಾಯಿ ನರ್ಗಳ ತಿಂದು ತಿಂದು ಬರ್ಬಾರ ರೋಗಗಳೆಲ್ಲ ಬಂದು ಮೆಟ್ಕೊಬಿಟ್ಟಿದ್ದಾವ ಅಂತಕ್ಕಂದ ದಮ್ಮು ಕೆಮ್ಮು ಗೋರ್ಲು ಮೊಳೆ ರೋಗ ಚಪ್ಪೆ ರೋಗ ಎಲ್ಲ ಅದಕ್ಕೆ ಪಾರಿನ ಹೋಗಿ ವಾಸೆ ಮಾಡಿಸ್ಕೊಂಡ್ ಬರ್ಮ ಅಂತ 50 crore ದುಡ್ಡು ಕೇಳವನೆ. 25 crore ಮಾತ್ರ ಅವಂತ ಕತನಕಲ್ಲ ಇನ್ 25 crore ಕರುಣಾನಿಧಿ ಕೊಡ್ತಾನೆ. ಕರುಣಾನಿಧಿಗೆ ಯಾಕಣ 25 crore? ಬಡ್ಡಿದು ಸುಮ್ನಿರ್ನಾರ್ದ ಜೈಲಲ್ಲಿ ತಮಗೆ ಕಣ್ಣೊಡಿಕ್ ಹೋಗಿ ಅವಳ ಕೈಲಿ ಮೊಳೆ ರೀ ಯಕೃದಲ್ಲಿ ಒಡಿಸ್ಕೊಂಡು 2 crore ಕಳ್ಕೊಬಿಟ್ಟಿದ್ದಾನಂತೆ. ಅದ್ರ ಆಪರೇಷನ್ ಮಾಡ್ಸೋಕೆ 25 crore ಬೇಕಂತೆ. ಪೋಳಿ ಮಗ ವೀರಪ್ಪನ್ಗೆ 50 crore ಬೇಕಂತ. 50 crore ಏನ್ ಅವ್ರ ಅವನ್ ಮಿಂಡನ್ ಮನೆ ಎಲ್ಲ ದುಡ್ಡು ಕೊಟ್ಬಿಡುಕೆ ಆಸೆನೂ ದುರ್ಬೇಕು ಕಂದ್ಲ ಕಲ್ಲಣ್ಣ ಈ ರೀತಿ ದುರಾಸೆ ಇರಬಾರ್ದು. ಓಹೋ ಅವ್ರ ಅಪ್ಪ ಸಂಪಾದನೆ ಮಾಡಿ ಕೊಟ್ಟಿದ್ದಲ್ಲ 50 crore ತವಣ ಕೊಡ್ಬೇಕಂತ. ಅದಕ್ಕೆ ಅಣ್ಣಾರು ಒಂದ್ ಹಾಡಲ್ ಹೇಳಾರ ಕೇಳ ಏನಂತ ಹೇಳಣ್ಣ ಅವ್ರ ಮೊದಲು ದನಿಲಿ ಪಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಪಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಕಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಪಾನಿಗೊಂದು ಎಲ್ಲೆ ಎಲ್ಲಿದೆ. ಅಣ್ಣ ಅದ್ಯಾರೋ ತಿರುವಳ್ಳವರಂತ ತಮಿಳ್ ಕವಿ ಇದಾರಂತಲ್ಲ ಅವನ ಪ್ರತಿಮೆಯ ನಮ್ ಬೆಂಗಳೂರು ಅಲ್ಸೂರ ಸ್ಥಾಪನೆ ಮಾಡ್ಬೇಕು ಅಂತ ಕಾಡಲ್ಲಿರೋ ವೀರಪ್ಪನ್ಗೆ ಯಾರಣ್ಣ ಐಡಿಯಾ ಕೊಟ್ಟರು? ಸ್ಥಾಪಿಸ್ಲಿಕ್ಕಂದ್ಲ ಬೇಡ ಅನ್ನೋದಿಲ್ಲ, ಆದ್ರೆ ತಿರುವಳ್ಳುವರ ಪ್ರತಿಮೆ ಯಾವ ರೀತಿ ಸ್ಥಾಪಿಸ್ಬೇಕು ಅಂತ ಏನಾರ ಗೊತ್ತ? ಗೋಪಾಲು ವೀರಪ್ಪನ್ಗೆ ತಿರುವಳ್ಳುವರ ಕವಿ ಒಬ್ಬ ಮಹಾಕವಿ, ಕರ್ನಾಟಕದಲ್ಲಿ ಸರ್ವಜ್ಞ ಪಂಪಾರ ಅನ್ನ ಇಂಥ ಕವಿಗಳು ಇದ್ದಂಗೆ ಕಂದ್ಲ. ಅಂತ ಕವಿಗೆ ನಮ್ಮ ದೇಶದಲ್ಲಿ ಎಲ್ಲೂ ಅಪಮಾನ ಮಾಡೋದು ಬೇಡ. 2 ಸರ್ಕಾರದವರು ಸೇರ್ಕೊಂಡು ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆ ಸಾರ್ವಜನಿಕರ ಅಭಿಪ್ರಾಯ ತಿಳ್ಕೊಂಡು ಪ್ರತಿಮೆಯ ಸ್ಥಾಪನೆ ಮಾಡಬೇಕೆ ಹೊರತು ಸುಮ್ಮನಿಗೆ ಎದುರಿಸ್ಕೊಂಡು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ದರದಿಂದ ಪ್ರತಿಮೆ ಸ್ಥಾಪಿಸೋದ್ರೆ ಯಾರಿಗೂ ಒಳ್ಳೇದಲ್ಲ ಕಂದ್ಲ ಕಲ್ಲಣ್ಣ. ಆದ್ರೂ ಈ ರೀತಿ ಒಬ್ಬ ಕಿಡಿಗಡಿ ವೀರಪ್ಪನ ಮುಖಾಂತರ ತಿರುವಳ್ಳೂರು ಪ್ರತಿಮೆ ಸ್ಥಾಪನೆ ಮಾಡಿ ಅಂತ ಬೇಡಿಕೆ ಇಟ್ಟವರಲ್ಲ, ಇದು ಆ ಕವಿಗೆ ಮಾರ್ದಂತ ಅವಮಾನ ಕಂದ್ಲ ಕಲ್ಲಣ್ಣ. ಲೋ ಒಡ್ಡಿಯರ ವೀರಪ್ಪನಿಗೆ ಎಲ್ಲೋ ಏನೋ ಒಕ್ಕರಿಸ್ಕೊಂಡದ ಕಂದ್ಲ, ಗ್ರಾಚಾರ ಬಂದ್ರೆ ಯಾಚಾರ ಬಿಡುದಿಲ್ವಂತಲ್ಲ, ಹಂಗೆ ವೀರಪ್ಪನಿಗೆ ಗ್ರಾಚಾರ ಈಗ ತುಂಬಂದದೆ. ಸೂಳೆ ಮಗ ವೀರಪ್ಪನಿಗೆ ನಮ್ಮ ಮಣ್ಣವರೇ ಬೇಕಾಯ್ತು ಹೇಳ್ಕೋಕೆ. ಬಡವ್ರ ರಕ್ತ ಕುಡಿದು ಕೋಟ್ಯಂತರ ರೂಪಾಯಿ ಕೊಳ್ಳೆ ಪಡ್ಕೊಂಡವರೆಲ್ಲ ರಾಜಕಾರಣಿಗಳು, ಅವರಲ್ಲಿ ಯಾರು ಒಬ್ರು ಹೇಳ್ಕೋಗಿದ್ರೆ ನಮ್ಮ ಜನಕ್ಕೆ ಎಷ್ಟೋ ನೆಮ್ಮದಿ ಆಗುದು ಕಂದ. ಕರೆಕ್ಟ್ ಆಗಿ ಹೇಳ್ದೆ ಕಾರಣ. ಅಣ್ಣ ರಾಜೀವ್ ಗಾಂಧಿ ಕೊಲೆ ಮಾಡ್ದ ಎಲ್ ಟಿ ಟಿ ಶಿವರಾಸನ್ನೇ ಬೆಂಗಳೂರು ಕ್ವಾಣಕೊಂಡಲ್ಲಿ ಹಿಡಿದು ಬಿಸಾಕಿದ್ರು ನಮ್ಮ ಪೊಲೀಸ್ನವರು.
ಇಲ್ಲಿಂದ ಅನಾಚಾರ ಮಾಡಿ ತಪ್ಪಿಸ್ಕೊಂಡೋಗಿ ವರದೇಶದಲ್ಲಿ ಕುಂತವ್ರನ್ನ ಹಿಡಿದು ಎಳ್ಕ ಬಂದ್ರು ನಮ್ಮ ಪೊಲೀಸ್ನವರು. ಕರ್ನಾಟಕದ ಪೊಲೀಸ್ನವ್ರಿಗೆ ಅಷ್ಟೊಂದು ಹೆಸರದೆ. ಅಂಥದ್ರಲ್ಲಿ ಈ ಜುಜ್ಮಿ ನನ್ನ ಮಗ ವೀರಪ್ಪನ ಹಿಡಿಯಕಾಗೋದಿಲ್ವಣ್ಣ. ಆದ್ರೂ ಅಷ್ಟು ಮೆರಿತಾವ್ನಲ್ಲಿ ಏನಿರ್ಬೋದಣ್ಣ ಇದು? ಅವನಿಂಗ್ ಮೆರಿಬೇಕಾದ್ರೆ ಕಾರಣ ನಮ್ಮ ರಾಜಕೀಯದವರು ಕಂದ್ಲ. ಗೋಳಿ ಮಕ್ಕಳು ರಾಜಕಾರಣಿಗಳು ವೀರಪ್ಪನಿಗೆ ಸಪೋರ್ಟ್ ಕೊಟ್ಟು ಕೊಟ್ಟು ನೂರಾರು ಜನ ಪ್ರಾಣ ತೆಗೆಸಿದ್ರು. 2000 ಹೆಚ್ಚಾಗಿ ಆನೆಗಳ ಕೊಲ್ಸುದ್ರು. 1000 ಗಂಧದ ಮರಗಳ ಕಡಿಸಿದ್ರು. ಇಷ್ಟು ದೊಡ್ಡ ಡಕಾಯಿತ್ನಾಗೆ ವೀರಪ್ಪನನ್ನ ಬೆಳೆಸಿ ತಮ್ಮ ತಮ್ಮ ಬೇಳೆಗಳ ಬೇಯಿಸ್ಕಂದ್ರು ಕಂದ ರಾಜಕಾರಣಿಗಳು. ವೀರಪ್ಪನನ್ನ ಆಗಿಡ್ತೀವಿ ಈ ಗಿಡ್ತೀವಿ ಏನಕಂದು ಸರ್ಕಾರದಲ್ಲೂ 100 crore ಬಿಡುಗಡೆ ಮಾಡಿಸ್ಕೊಂಡು ಪೇಪರ್ನವ್ರಿಗೆ ಪೋಚ್ ಕಟ್ಕೊಂಡಿರ್ತಾರೆ ಬೋಳಿ ಮಕ್ಕಳು. ಅಲ್ಲ ಕಂದ, ಈ ನನ್ನ ಮಕ್ಕಳೇ ವೀರಪ್ಪನಿಗಿಂತ ಜಾಸ್ತಿ ಆಗ್ಬಿಟ್ಟು ನಮ್ಮ ದೇಶ ನಮ್ಮ ನಾಡು ಚಿಚ್ಚಿದ್ರ ಆಗೋಯ್ತು. ಮೊಳಕೆಯಲ್ಲೇ ನನ್ನ ಮಗ ವೀರಪ್ಪನನ್ನ ಹಿಡಿದು ಅವನ ನರವ ಕಟ್ ಮಾಡಿ ಬಳ್ಳಾರಿ ಜೈಲಿಗೆ ಹಾಕಿದ್ರೆ ಆ ವೀರಪ್ಪನ ಇಷ್ಟು ಮಟ್ಟಕ್ಕೆ ಬೆಳೆದು ನಮ್ಮ ಕರ್ನಾಟಕದ ರತ್ನ ರಾಜ್ಯನ ಮೈ ಮುಟ್ಟಕೊಂಡು ಬರ್ತಿರ್ಲಿಲ್ಲ ಕಂದ. ಥೂ, ನಮ್ಮ ರಾಜಕೀಯ ವ್ಯವಸ್ಥೆಗೆ ಯಾತ್ರಲ್ಲ ಹೊಡಿಬೇಕು. ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬಗಳೆ ಪುಟ್ಕಂದು, ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬಗಳೆ ಪುಟ್ಕಂದು, ಜನ ಸೇವೆ ಈಶ ಸೇವೆ ತರಬೇತಿಗೆ ನಿಂತಂದು. ಕೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಾಟವ, ತಡ್ಕೊಳ್ಳ ಕಾಯ್ತಾ ಇಲ್ಲ ಕಳ್ಳರ ಮಕ್ಕಳು ಕಾಟವ. ಕೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಾಟವ, ತಡ್ಕೊಳ್ಳೋ ಕಾಯ್ತಾ ಇಲ್ಲ ಕಳ್ಳರ ಮಕ್ಕಳು ಕಾಟವ. ವೀರಪ್ಪನ್ನ ಬೆಳೆಸ್ಕೊಟ್ಟು ಆಡ್ತಾರ ಮಂಗ ನಾಟವ, ಒಟ್ಟಾಡ್ಸ್ಕೊಂಡ್ರೆ ಇವ್ರಿಗೆ ಹಿಡ್ಕೊಂಡ್ ಕತ್ತನ ಪಟ್ಟಿಯ. ಅಣ್ಣ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಬುದ್ಧಿವಂತರು ಯಾರಣ್ಣ? ವೀರಪ್ಪನ ಕಂದ್ಲ. ನಿಂಗೆ ಹೆಂಗ್ ಗೊತ್ತಣ್ಣ? ಏ, ಉಚ್ಚಾಸ್ಪತ್ರೆ ಬುಚ್ಚ ನಾನು ಅರ್ಧ ಬುದ್ಧಿವಂತ ಅಂತ ಹೇಳ್ತಿದ್ದ ಕಂದ್ಲ. ಅದಕ್ಕೆ ನಾನು ವೀರಪ್ಪನ ಪೂರ್ತಿ ಬುದ್ಧಿವಂತ ಅಂತ ಹೇಳ್ದಿ. ಲೋ ಕಲ್ಲಣ್ಣ, ಏನಣ್ಣ? ಒಂದ್ಸರಿ ವೀರಪ್ಪನ ಉಚ್ಚಾಸ್ಪತ್ರೆಗೆ ಹೋಗಿ ಎಲ್ಲಾ ಉಚ್ಚರಿಗೂ ಸ್ವೀಟ್ ಅಂತ ಇದ್ನಂತ ಕಂದ್ಲ. ಅದ ನೋಡ್ಬಿಟ್ಟು ಆ ಬುಚ್ಚ ಅನ್ನಂತೆ ನೋಡ್ರೋ, ಯಾವನೋ ಬುಚ್ಚ ಎಲ್ಲಕ ಸ್ವೀಟ್ ಅಂತವನೆ ಅಂತ. ಅದಕ್ಕೆ ಬಾಕಿ ಉಚ್ಚರು ಎಲ್ಲೋ ವೀರಪ್ಪನ ಇವತ್ತು ಉಚ್ಚಾಸ್ಪತ್ರೆಗೆ ಅಡ್ಮಿಟ್ ಆಗಿರ್ಬೇಕು, ಅದಕ್ಕೆ ಕುಸಿಲಿ ಸ್ವೀಟ್ ಅಂತವನೆ ಅಂದ್ರಂತೆ. ಆವತ್ತ ಉಚ್ಚರ ಮಾತ ಕೇಳ್ಬಿಟ್ಟು ವೀರಪ್ಪನ ಕಾಡ್ಗೋಗಿ ಸೇರ್ಕಂದಂತಕ್ಕಂದ್ಲ. ಇನ್ನು ಊರೊಳಕ್ಕೆ ಬರ್ನಿಲ್ಲ, ಅಲ್ಲೇ ಬೊಡತ್ತದು ಕಾಡ್ಗೋಗಿ ಸೇರ್ಕಂದು ಬೊಡ್ಡಿದು ಮರಗಿರ ಹತ್ತದ್ ಕಲ್ತ್ಕಂದು ಕೋತಿ ಹೆಂಗಾಗ್ಬಿಟ್ಟವನ ಯಾಕಂದ್ಲ ಉಚ್ಚ ಮುಂಡತ್ತದು. ಅಣ್ಣ, ಅದೆಲ್ಲ ಟೀ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾರಂತಲ್ಲ ಅವ್ರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾವನಲ್ಲ, ಈ ವೀರಪ್ಪನಿಗೂ ಅವ್ರಿಗೂ ಏನೇನ ಸಂಬಂಧ? ಆ ಟೀ ತೋಟದಲ್ಲಿ ಕೆಲಸ ಮಾಡೋರು ವೀರಪ್ಪನ ಹಂಸುಕ್ರಂತಕ್ಕಂದ್ಲ. ವೀರಪ್ಪನ ಅವ್ರಿಗೆಲ್ಲ ಯಾರ್ದು ಹಂಗಾಮಿ ದುಡ್ಡಲ್ಲಿ ಕೂಲಿಯ ಜಾಸ್ತಿ ಕೊಡಿಸ್ಬಿಟ್ಟು ಅವ್ರಿಗೆಲ್ಲ ಲೀಡರ್ ಆಗ್ಬಿಟ್ಟು ನಾಳೆ ನಾಳಿದ್ದು ಬಿಡುಗಡೆ ಆದ್ರೆ ಏಕ್ ತಮ್ಮ ರಾಜಕೀಯಕ್ಕೂ ದುಮ್ಕ್ಬಿಟ್ಟು ಎಲೆಕ್ಷನ್ಗೂ ನಿಂತ್ಕೊಂಡು ರೋಟ್ ಹಾಕಿಸ್ಕೊಂಡ್ ಗೆದ್ ಬರ್ಬೋದು ಅಂತ ಹಿಂಗ್ ಕೂಲಿ ಜಾಸ್ತಿ ಮಾಡಿ ಅಂತ ಕೇಳವನಕ್ಕಂದ್ಲ. ಲೋ ಕಲ್ಲಣ್ಣ, ಏನಣ್ಣ? ಇವನೋ ಇವನ್ ಮೂಸುಡಿಯೋ ಇವನ್ ಬೇಡ್ಕೆಯೋ ಒಂದ್ಕೂ ತಳಬುಡ ಏನು ಇಲ್ಲ ಕಂದ್ಲ. ಕಲಾಭಿಮಾನಿಗಳೇ, ಬಾರಮ್ಮಿ ಮಾವನ ಮಗಳೇ ಖ್ಯಾತಿಯ MS ರವಿಗೌಡರವರ ಜಾನಪದ ಶೈಲಿಯ ಹೊಸ ಧ್ವನಿ ಸುರುಳಿ ಪಕ್ಕದ ಮನೆ ಪಾರ್ವತಕ್ಕ ಬರದಿಂದ ಮಾರಾಟವಾಗುತ್ತಿದೆ. ಎಲ್ಲರೂ ಕೇಳಿ ಆನಂದಿಸುವ ಧ್ವನಿ ಸುರುಳಿ ಪಕ್ಕದ ಮನೆ ಪಾರ್ವತಕ್ಕ. ಅಯ್ಯೋ, ನನ್ನ ಮ್ಯಾಲೆ ಬತ್ತ ಮೀನಿನಿಗೆ ಇಂತ ಅನುಮಾನ, ಹೆಂಡತಿ ಬಿಟ್ಟು ಹೆಂಜುಲ್ಗೋದ್ರೆ ಉಳಿದದೇ ಮಾನ. ಅಯ್ಯೋ, ನನ್ ಮ್ಯಾಲೆ ಬತ್ತ ಮೀನಿನಿಗೆ ಇಂತ ಅನುಮಾನ, ಹೆಂಡತಿ ಬಿಟ್ಟು ಹೆಂಜುಲ್ಗೋದ್ರೆ ಉಳಿದದೇ ಮಾನ.
ಕರ್ನಾಟಕ ಹಳ್ಳಿಯಿಂದ ಅಣ್ಣ ಹಳ್ಳಿಯಿಂದ ದಿಲ್ಲಿವರೆಗೂ ತರಾವರಿ ಟಿವಿ ಬಂದು ತರ್ಕ್ಲಾಂಡಿ ಚಾನಲ್ ಗೋಳ ತೋರ್ಸ್ಕಂತವ್ರೆ ಅಣ್ಣ ನಿಮ್ ದಿಲ್ಲಿದ್ದ ಜನಗೊಳ್ಳೆಲ್ಲ ಕೇಮಿ ಮೇಲೆ ಜ್ಞಾನ ಬುಟ್ಬುಟ್ ಕಣ್ಣು ಬಾಯಿ ಬುಟ್ಕಂಡಿವಿ ಮುಂದೆ ಕುಂತವ್ರೆ. ಕಲಾಭಿಮಾನಿಗಳೇ, ಬಾರಮ್ಮಿ ಮಾವನ ಮಗಳೇ ಖ್ಯಾತಿಯ MS ರವಿಗೌಡರವರ ಜಾನಪದ ಶೈಲಿಯ ಹೊಸ ಧ್ವನಿ ಸುರುಳಿ ಪಕ್ಕದ ಮನೆ ಪಾರ್ವತಕ್ಕ ಬರದಿಂದ ಮಾರಾಟವಾಗುತ್ತಿದೆ. ಎಲ್ಲರೂ ಕೇಳಿ ಆನಂದಿಸುವ ಧ್ವನಿ ಸುರುಳಿ ಪಕ್ಕದ ಮನೆ ಪಾರ್ವತಕ್ಕ. ಅತ್ತೆಯ ಮಗಳೇ ಮುತ್ತಿನ ಚೆಂಡೆ ಅಲ್ಲಿ ನಿಂತ್ಕಂದೆ ನಾಚ್ಕಂದು ಮದುವೆಯಾದ ಈ ಮೊದಲ ರಾತ್ರಿಯೇ ಏನ್ ಮಾಡಿ ಎದುರ ನಿಂತ್ಕಂದು ಏನ್ ಮಾಡಿ ಎದುರ ನಿಂತ್ಕಂದು ಅಯ್ಯೋ ಮಾವನ ಮಗನೇ ಮಲ್ಲಿಗೆ ಹೂವೇ ಅಲ್ಲ ಕಿಟ್ಕಿಗೆ ನೋಡ್ತಿದ್ದೀಯೇ ಹತ್ತಿರ ಬಂದು ಎರಡ್ ಮಾತಾಡ್ದೆ ಕನ್ಯಾಕ್ ಮ್ಯಾಕ್ ಪುಟ್ಟ ಕುಂತಿದ್ದೀಯೇ ಕನ್ಯಾಕ್ ಮ್ಯಾಕ್ ಪುಟ್ಟ ಕುಂತಿದ್ದೀಯೇ ಕಣ್ಣೆಲ್ಲ ಮಂಜಾಗಿ ಮೈಯೆಲ್ಲ ಹಣ್ಣಾಗಿ ಕರಗಿದೆ ಈ ಜೀವ ಕಣ್ಣೀರ ಹೊಳೆಯಾಗಿ ಬಾಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಬಾಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಕಣ್ಣೆಲ್ಲ ಮಂಜಾಗಿ ಮೈಯೆಲ್ಲ ಹಣ್ಣಾಗಿ ಕರಗಿದೆ ಈ ಜೀವ ಕಣ್ಣೀರ ಹೊಳೆಯಾಗಿ ಬಾಳುತ್ತಿರುವೆ ನನ್ನ ಮನೆಯಲ್ಲಿ ನಾಯಿಗೂ ಕಡೆಯಾಗಿ ಬಾಳುತ್ತಿರುವೆ ಕಾಲಿಡ್ದು ಮಗಳ ಮಾಡ್ದೋಳ್ ನೀನೆ ಅಲ್ವತ್ತೆ ನನ್ನ ತಲೆಯ ತಗ್ಯೋವಂತ ಕೆಲ್ಸ ನಾ ಏನ್ ಮಾಡ್ನತ್ತೆ ಸಾಕು ಕ್ಯೋಕ್ತಿ ಇಲ್ಲ ನಿಂಗೆ ಕಟ್ಕಂಡೆಂತೀಯ ದೆವ್ವ ಹೋಗ್ತಂಗ್ ಸೇರ್ಕಂಡೇನಿ ಅತ್ತಿ ಮನೀಯ ಬಾಯಿ ಬಂದಂಗ ಆಡ್ಬೇಡ ನೀ ಹಲ್ಲಿಡ್ದಾಡತ್ತೆ ಅತ್ತೆ ಮದೋ ಮುಂಚೆ ಏನೇಳಿದ್ದೆ ಜ್ಞಾಪ ಮಾಡ್ಕತ್ತೆ. ಇದು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿಯವರ ಅಪೂರ್ವ ಕೊಡುಗೆ ಪಕ್ಕದ ಮನೆ ಪಾರ್ವತಕ್ಕ. ಕೇಳಿ ಆನಂದಿಸಿರಿ. ಒಳ್ಳೆ ತಲೆ ಕೆಟ್ಟದ್ರಂಗೆ ಇವೆಲ್ಲ ಕೇಳಾರ್ಲ ಅವನ್ ಯಾರೋ ಒಂದೂರಲ್ಲಿ ಅವ್ರ ಅಪ್ಪನ ಕೇಳ್ತಿದ್ದಂತಾರ ಹಂಗೆ ಏನಂತ ಕೇಳ್ತಿದ್ದಣ್ಣ ಹಿಂಗೆ ಯಾವ್ದೋ ಒಂದೂರಲ್ಲಿ ಪಟೇಲಂಗ ಒಬ್ಬನೇ ಒಬ್ಬ ಮಗ ಐತ್ ಅಂತಕ್ಕಂದ್ಲ ಏನ್ ಪಟೇಲ ಯಾತ್ಕೋ ಕಡಿಮೆ ಇಲ್ದಂಗೆ ಮಗನ ಬೆಳೆಸ್ಬಿಟ್ಟವನೆ. ಸರಿ ಪಟೇಲ ಮಗನ್ಗೆ ಮದುವೆ ವಯಸ್ಸು ಮೀರೋದ್ರೆ ಮದುವೆನೆ ಮಾಡಿರ್ಲಿಲ್ವ ಅಂತಕ್ಕಂದ್ಲ ಮಗನ್ಗೆ ಕ್ವಾಪತ್ಬಿಟ್ಟು ಒಂದ್ಸರಿ ಬೀದಿಲಿ ನಿಂತ್ಕೊಂಡು ಅವ್ರ ಅಪ್ಪನೊಂದಿಗೆ ಜಗಳ ಆಡ್ತಾವನೆ. ಏನಂತ ನೋಡಪ್ಪ ನನಗೂ ಮದುವೆ ಮಾಡು ನಂದು ಉಪ್ಪು ಹುಳಿ ಖಾರ ತಿಂದಂತ ಮೈಯಲ್ವೇ ಹಂಗೆ ಹಿಂಗೆ ಅಂತ ಕೇಳ್ತಾವನ ಯಾಕಂದ್ಲ ಅವ್ನ ಮಾತ ಕೇಳ್ಬಿಟ್ಟು ಪಟೇಲಂಗು ಕ್ವಾಪತ್ ಬಿಡ್ತು. ಅಯ್ಯೋ ಮುಂಡೆದೆ ನಿನಗೆ ಈಗಲೇ ಯಾಕ್ಲ ಮದುವೆ ತಿಂದು ತಿಂದು ಮೈ ಬೆಳೆಸ್ಕೊಂಡು ಸೋಮಾರಿ ಆಗ್ಬಿಟ್ಟಿದೆಯೇ ಒಂದು ಜವಾಬ್ದಾರಿ ಏನೊಂದು ಕಲೀನಿಲ್ಲ ನೀನು ಮೊದಲು ಮನೆ ಕಡೆ ಒಂದು ಜವಾಬ್ದಾರಿ ತಕೋ ಆಮೇಲೆ ಮದುವೆ ಮಾಡ್ತೀನಿ ಅನ್ನಂತಕ್ಕಂದ್ಲ ಆಗ ಮಗನಿಗೆ ತೀಕ್ಲದ್ಬಿಟ್ಟು ಅಪ್ಪೋ ಮೊದಲು ನೀ ಮದುವೆ ಮಾಡೋ ಜವಾಬ್ದಾರಿ ಅದೇ ಆಗಿದೆ ಅದೇ ಬರ್ತದೆ ಅನ್ಕಂದು ಒಂದೇ ಸಮನೆ ಅಟ ಮಾಡ್ಕೊಂಡು ಅವ್ರ ಅಪ್ಪನ ಪೀಡಿಸ್ತಿದ್ದಂತಕ್ಕಂದ್ಲ ಸರಿ ಪಟೇಲಂಗು ಮಗನಿಮಿಸಿ ಆ ತಡಿಕಾಗ್ರೆ ಥೂ ಅತ್ತಾಗ ನಡ್ಲ ಮಗನೇ ನಿನ್ ಕಷ್ಟ ನೋಡಕ್ ಆಯ್ತಾ ಇಲ್ಲ ಅತ್ತಾಗ ಯಾವರಲ್ಲಾರು ಒಂದ್ ಹೆಣ್ಣು ನೋಡ್ಕ ಬರ್ಮ ನಡಿ ಅನ್ನಂತೆ. ಸರಿ ಅವ್ರ ಅಪ್ಪ ಕರೆದಾಗ ಮಗ ಹೆಣ್ಣು ನೋಡಕ್ ಹೋಗಿಲ್ಲ ಹೋಗ್ನಿಲ್ಲ ಅವನೇನ್ ಹೇಳ್ತಾವನ ಅವ್ರ ಅಪ್ಪನಿಗೆ ಅಪ್ಪೋ ಹೊರಗಡೆ ಯಾಕೆ ಹೆಣ್ಣು ನೋಡೋದು ಇಲ್ಲೇ ನಮ್ಮ ಮಟ್ಟಿಲಿ ಅಜ್ಜಿ ಅವಳಲ್ಲ ಅವಳನ್ನೇ ಮದುವೆ ಮಾಡುವ ಅನ್ನಂತಕ್ಕಂದ ಪಾಟೇಲಂಗು ಕ್ವಾಪತ್ಬಿಡ್ತು ಅಯ್ಯೋ ಅಯ್ಯೋ ಲೋಪರ್ ಬೊಡ್ಡಿ ಐದ್ನೆ ಆ ಅಜ್ಜಿ ನಮ್ಮ ಹೋಗಕ್ಕಂದ್ಲ ಅನ್ನಂತೆ. ಆಗ ಮಗ ಏನ್ ಹೇಳ್ತಾವನೆ ಮತ್ತೆ ನೀನು ನಮ್ಮವನು ಮದ್ವೆ ಆಗಿದ್ದೀಯ ನಾನು ನಿಮ್ಮವನು ಮದ್ವೆ ಆಯ್ತೀನಿ ಇಬ್ರಿಗೂ ಸಾಮಸಾಮ ಆಯ್ತದೆ ಅನ್ನಂತಕ್ಕಂದ್ಲ ಅವ್ನ ಮಾತ ಕೇಳ್ಬಿಟ್ಟು ಪಾಟೇಲನ್ ಜಿಮ್ಮು ಹೊಂಟೈತಂತೆ. ಹಂಗೆ ಕಲ್ಲಣ್ಣ ಪಾಟೇಲನ್ ಮಗನಂಗಕ್ಕಲ್ಲ ತಾಯಿ ಗಂಡನ ಮಗ ವೀರಪ್ಪನೂ ಅಣ್ಣ ಆ ವೀರಪ್ಪ ಇರೋದಕ್ಕೆ ನಾವೆಲ್ಲ ಕಾಡ್ ಹೋಗಿ ರಾಜಣ್ಣನ ಯಾಕೆ ಬಿಡಿಸ್ಕೊಂಡ್ ಬರ್ಬಾರ್ದು. ನಾವೇನ ಕಾಡ್ ಹೋಗಿ ವೀರಪ್ಪನ ಎದುರಿಸಿ ಅಣ್ಣವರ ಬಿಡಿಸ್ಕೊಂಡ್ ಬರ್ಬೋದು ಕಂದ್ಲ ಅದೇನೋ ಇಲಿ ಹೋಗಿ ಗಣೇಶಂಗ್ ಏಟ್ ಬಿಡ್ತಂತಲ್ಲ ಹಂಗ ಆಗ್ಬಾರ್ದು ಅಂತ ಮೊದ್ಲೇ ಉಚ್ಚ ಮುಂಡ್ಯದು ಜನ ನೋಡ್ಬಿಟ್ಟು ಅಣ್ಣವ್ರಿಗೆ ಏನಾರ ಅಪಾಯ ಮಾಡ್ಬಿಟ್ರೆ ಅದಕ್ಕೆ ಬೇಡ ಸುಮ್ನಿದ್ ಬಿಡ್ಲ ಅಣ್ಣ ಬರೋ ಗಂಟ್ ಕಾಯ್ಮ. ಹಂಗಾದ್ರೆ ಕಾಡ್ ಹೋಗಕ್ ಆಗೋದಿಲ್ಲ ಅನ್ನು ಆಗದೆ ಇರೋದು ಯಾವ್ದ್ಲ ದೇಶದಲ್ಲಿ ಆದ್ರೆ ಇದು ಸಮಯ ಅಲ್ಲ ಅಂತ ನಾನಂದದ್ದು ಕೈಲಾಗುದಿಲ್ಲ ಅಂತಲ್ಲ ಅಣ್ಣವ್ರು ಹೇಳಿರುದಿಲ್ಲ ಏನಂತ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ಅಣ್ಣ
ಅದ್ಯಾರೋ ಉಗ್ರಗಾಮಿಗಳು ಅಂತ ಇದಾರಂತಲ್ಲ, ಅವ್ರಿಗೆ ಈ ವೀರಪ್ಪನ ಲೀಡರ್ ಆಗ್ತಿದ್ದಾನಂತೆ. ಮೂಕಂತ ಕಲ ಎಲ್ಲ ಆಯ್ತು, ನನ್ನ ಐದ ಈಗ ಬಂಗಿ ನೆಟ್ಟವನೇ ಎಂದಂಗೆ ಈ ಮೂದಾಯ್ಸ್ನಲ್ಲಿ ಯಾವ ಲೀಡರ್ ಅದಾನು ವೀರಪ್ಪನ ಹತ್ತದ್ದು ಒಂದು ಬಂದೂಕೆ ತಕ್ಕೂ ಮೂಲಕನಂತೆ. ಅಲ್ಲಕ್ಕಂದ್ಲ ಹೋಗಿ ಹೋಗಿ ಗುಂಡುಗೋಬಿ ನನ್ನ ಮಗನ್ಗೆ ಲೀಡರ್ಶಿಪ್ ಕೊಟ್ಕೊಂಡು ನಿಂತವರಲ್ಲ ಉಗ್ರಗಾಮಿಗಳು ಗುಂಪು. ಅದು ಇನ್ನೆಂತ ಗದ್ಕಟ್ಟಿರ್ಬೇಕಲ್ಲ, ಅರಸನ್ಗೆ ಕಾರಂಬ ದಾಸಯ್ಯನ್ಗೆ ದನಕರ ಅಂದಂಗೆ ವೀರಪ್ಪನಿಗೆ ಯಾಕೆ ಲೀಡರ್ಶಿಪ್ಪು? ಅವನೇನು ಕೊಂಬುದನ ಕಾಣಿ ಉಗ್ರಗಾಮಿಗಳಿಗೆ ಲೀಡರ್ ಆಗ್ಬಿಟ್ಟು. ಅವನ್ ಇಲ್ಲಿವರೆಗೆ ಮಾಡಿರೋ ತಪ್ಪಕ್ಕೆ ಕಲ್ಲಣ್ಣ, ನನ್ ಕ್ಷಮಿಸ್ಬಿಡ್ರಣ್ಣ, ನನಗೂ ವಯಸ್ಸಾಯ್ತು, ಇನ್ಮೇಲೆ ನಾಡು ಬಂದು ಮನಸ್ಸಿನಂಗೆ ಬಾಳ್ತೀನಿ ಅಂತ ಏನಾರ ಕೇಳಿದ್ರೆ ಹೆಂಗ ಹೋಗ್ಲಿ ಅನ್ಕೊಂಡು ಕ್ಷಮಾಪಣೆ ಕೊಟ್ಟು ಯಾವ ತಾಲೂಕು ಆಫೀಸಲ್ಲಾರ ಪಿ ಯು ಗೆ ಒಂದು ಕೆಲಸ ಕೊಡ್ಬೇಕಂದ್ಲ. ಅದು ಬೇಡ ಅಂದ್ರೆ ಬರ್ಲಿ ನಮ್ಮ ಮಂಡ್ಯ ಎಚ್ಚರಿಕೆ, ಯಾರಲ್ಲ ಮನೆಗಾರ ಸೇರಿಸ್ಕೊಡ್ತೀನಿ ಅಂದ್ಗಿಂದಗಳಿಗೆ ಮಡ್ಡಿ ಹಾಕಂದು ಇರ್ಲಿ. ಓಹೋಹೋ ಉಗ್ರಗಾಮಿ ಅದನಂತ ಉಗ್ರಗಾಮಿ, ಅವನು ಯಾರೋ ಹಂಗೆ ಆಯ್ತು ಅವ್ನಿಗೆ ಹಳೆ ಕಂಬಳಿ ಕೊಟ್ರೆ ಗುದ್ದಿ ಗುದ್ದಿ ಮೊಳ ಆಗ್ತಿದ್ನಂತೆ. ಹಂಗೆ ಈ ವೀರಪ್ಪನೂ ಅಷ್ಟೊಷ್ಟಿನ ಜೀಮ್ ಸಹಿತ ಬಿಟ್ಕಂದವರಲ್ಲ, ಅದಕ್ಕಾರು ಬೆಲೆ ಕೊಟ್ಟು ನಮ್ಮ ಅಣ್ಣವ್ರ ಬಿಟ್ಬಿಡ್ಕಿಲ್ವಲ್ಲ, ಅತಿ ಬುದ್ಧಿವಂತಾನ ಬೇಡಕಂದ ಮನಸ್ಸುನಿಗೆ. ಹಿಂಗೇಬ್ರು ಕಳ್ಳರು ಜೈಲಲ್ಲಿ ಮಾತಾಡ್ಕತ್ತಿದ್ರಂತ ಕಂದ್ಲ. ಏನಂತ? ಒಬ್ ಕಳ್ಳ ಇನ್ನೊಬ್ ಕಳ್ಳನ್ ಕೇಳುದ್ನಂತೆ, ನೀ ಏನ್ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದೆ ಅಂತ. ಆಗ ಅವನು ನಾನು ಹಿಂಗಿಂಗೆ ಯಾರನ್ನ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಬಂದಿಕ್ಕನ, ನೀ ಏನ್ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದೆ ಅಂತ ತಿರಿಕಂದ ಅವನು ಕೇಳುದ್ನಂತೆ ಕಂದ್ಲ. ಆಗ ಎರಡನೇ ಕಳ್ಳ, ಅಯ್ಯೋ ಏನ್ ಹೇಳನೆ, ಗೌರ್ಮೆಂಟ್ನವ್ರಿಗೆ ನನ್ನ ಮೇಲೆ ಬಹಳ ಹೊಟ್ಟೆಕಿಚ್ಚು ಬಂದ್ಬಿಡ್ತು, ಅದಕ್ಕೆ ಜೈಲಿಗೆ ತಂದು ಹಾಕವ್ರ ಏನಂತೆ. ಹೌದಾ, ಹಂಗ ನಿನ್ ಮೇಲೆ ಗೌರ್ಮೆಂಟ್ನವ್ರಿಗೆ ಹೊಟ್ಟೆಕಿಚ್ಚು ಅಂತ ಕೇಳುದ್ನಂತೆ ಕಲ. ಆಗ ಅವನು ಏನ್ ಕುಯಿಲ್ಲ ಏನ್ ಕುಯಿಲ್ಲ, ಗೌರ್ಮೆಂಟ್ನವ್ರಿಗಿಂತ ನಾನೇ ಚೆನ್ನಾಗಿ ನೋಡ್ಕೊಳ ಪ್ರಿಂಟ್ ಮಾಡ್ತಿದ್ದಿ, ಅದಕ್ಕೆ ಜೈಲ್ಗೆ ಹಾಕೋರ ಏನಂತೆ. ಹಂಗೆ ಕಲ್ಲಣ್ಣ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ, ನಾನು ಮಾಡ್ದು ಕೆಲ್ಸ್ಕೊಳ್ಳಲ್ಲ ಸಾಚುವಾದ ಅಂತ ತಿಳ್ಕೊಬಿಟ್ಟು ಅನ್ಕಂದ್ಲ ವೀರಪ್ಪನು. ಅವನಿಗೆ ನೀ ಮಾಡ್ತಾ ಇರೋ ಕೆಲ್ಸ್ಕೊಳ್ಳಲ್ಲ ತಪ್ಪು ಅಂತ ಬುದ್ಧಿಗಿದ್ದಿ ಹೇಳಿ ದಾರಿ ತರೋಕೆ ಯಾರ ಕೈಲೂ ಆಗುದಿಲ್ಲ ಕಂದ್ಲ. ಆ ಕೆಲಸ ನಮ್ಮ ಅಣ್ಣವ್ರ ಕೈಲಿ ಮಾತ್ರ ಸಾಧ್ಯ ಕಂದ್ಲ. ಸತ್ಯದ ಹಾದಿಯಲ್ಲಿ ಸಂಕಟವೇ ಇಲ್ಲ, ಸುಳ್ಳಿನ ದಾರಿಯಲ್ಲಿ ಸುಖವೆಂದು ಇಲ್ಲ. ಸತ್ಯವಂತರಿಗೆಂದು ಸಾವೆಂದು ಇಲ್ಲ. ದಿನ ಕಾಡಲ್ಲಿ ನೀ ಬಾಡುವೆ ಹೆಡು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಎಷ್ಟು ದಿನ ಕಾಡಲ್ಲಿ ನೀ ಬಾಡುವೆ ಹೆಡು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಕಾಡಿನ ನಡುವೆ ಎಳೆದರು ನೀನು, ನಾಡನ್ನು ಬಿಟ್ಟು ಬಾಡುವೆಯೇನು? ಕಾಡಿನ ನಡುವೆ ಎಳೆದರು ನೀನು, ನಾಡನ್ನು ಬಿಟ್ಟು ಬಾಡುವೆಯೇನು? ಕಣ್ಣು ಹಿಡಿದು ಮೆರೆದೋರೆಲ್ಲ ಏನಾದರು, ಏನು ಗುಂಡಿ ನೆಟ್ಟು ತಿಂದು ಕೊನೆಗೆ ಮಣ್ಣಾದರು? ಕಣ್ಣು ಹಿಡಿದು ಮೆರೆದೋರೆಲ್ಲ ಏನಾದರು, ಗುಂಡಿ ನೆಟ್ಟು ಇಂದು ಕೊನೆಗೆ ಮಣ್ಣಾದರು? ಇನ್ನು ನೀನ್ಯಾವ ಲೆಕ್ಕ ಹೇಳು ವೀರಪ್ಪನೇ, ಕೇಳು ಕಾಡುಗಳ್ಳನೆ. ಎಷ್ಟು ದಿನ ಕಾಡಲ್ಲಿ ನೀ ಬಾಡುವೆ ಹೇಳು ನೀ ಬಾಡುವೆ, ಈ ಪ್ರಾಣಿಗಳ ಜೊತೆ ದುಷ್ಟ ಪ್ರಾಣಿಯಾದೆ, ನೀನು ಮಾನವನೇ ಅನ್ನೋದ ಮರೆತು ಹೋದೆ. ಅಣ್ಣ ಅವನ್ ಯಾರೋ ನೆಕ್ಕಿರೋನ್ ಗೋಪಾಲ ಅಂತ ಇದ್ದಾನಂತಲ್ಲ, ಅವನ್ ಮಾತ್ರ ವೀರಪ್ಪ ಅಂತ ಹೋದನಂತೆ. ಆ ವೀರಪ್ಪನ ಅವನಿಗೇನು ಮಾಡೋದಿಲ್ವಾ? ಅವನು ನೆಕ್ಕಿರೋನ್ ಗೋಪಾಲ ಅಲ್ಲ ಕಂದ್ಲ, ನೆಕ್ಕುವ ನನ್ನ ಮಗ ಗೋಪಾಲ. ಗೋಪಾಲ್ ವೀರಪ್ಪನ್ವೆ ದೊಡ್ಡ ಚಿಕ್ಕಪ್ಪತಿರ್ ಮಕ್ಳು ಅಂತ ಕಂದ್ಲ, ಅದಕ್ಕೆ ವೀರಪ್ಪನ ಅವನಿಗೇನು ಮಾಡೋದಿಲ್ಲ ಅಲ್ಲ ಕಂದ್ಲ. ನಮ್ಮ ಸರ್ಕಾರ ತಮಿಳ್ ಸರ್ಕಾರ ಎರಡೂ ಸೇರಿ 6-6 ವರ್ಷದಿಂದಲೂ ವೀರಪ್ಪನ ಇಡಕ್ಕೆ 300-400 ಕೋಟಿಯ ಖರ್ಚು ಮಾಡವ್ರೆ ಮಾಡ್ತಾವ್ರೆ.
ಯಾವ ಪೊಲೀಸ್ಗೂ ಸಿಗದೇ ಇರುವಂತ ವೀರಪ್ಪನು ಈ ಗೋಪಾಲನ್ ಸಿಗ್ತಾನೆ ಅಂದ್ರೆ ಅವ್ರಿಬ್ರು ಲಿಂಕಿ ಹೆಂಗಿರ್ಬೋದು ಲೆಕ್ಕ ಹಾಕಲ್ಲ. ಈ ಗೋಪಾಲನ್ ಮೀಸೆ ವೀರಪ್ಪನನ್ ಮೀಸೆ ಎರಡು ಒಂದೇ ಕಂದ್ಲ, ಯಾರು ಯಾರು ಅಂತ ಕಂಡಿಡಿಕೆ ಆಗುದಿಲ್ಲ. ಯೋ ಕಲ್ಲಣ್ಣ, ಏನಣ್ಣ, ಈ ವೀರಪ್ಪನೊಂದ್ ಮೀಸೆ ಅವಲ್ಲ, ಅವು ಒರಿಜಿನಲ್ ಮೀಸೆ ಅಲ್ಲಕ್ಕಲ್ಲ, ಡೂಪ್ಲಿಕೇಟ್. ಮತ್ತೆ ವೀರಪ್ಪನ ಮೀಸೆ ಏನಾದ್ವಣ? ಅವನಿಗೆ ಮೀಸೆ ಅಲ್ಲಿದ್ವಲ್ಲ, ಮೊದ್ಲೇ ಅವನು ಕಾರ್ಡ್ಗಳಾಗಕ್ ಮುಂಚೆ ಊರಲ್ಲಿದ್ನಲ್ಲ, ಆಗ ಮೀಸೆದೊಂದು ಪ್ರಸಂಗ ನಡೀತು ಕಂದ್ಲ. ಏನಣ್ಣ? ಆ ವೀರಪ್ಪನ ಊರಲ್ಲಿದ್ದಾಗ ಎಲ್ಲ ಬರ್ಪ ಬರ್ಪ ಅಂತ ಆಡ್ಕತಿದ್ರು ಅಂತ ಕಂದ್ಲ. ಬರ್ಪ ಅಂದ್ರೆ ಗೊತ್ತಲ್ಲ ಏನಣ್ಣ ಅಂದ್ರೆ, ಯಾವ ಗಂಡಸ್ಗೆ 20-30 ವರ್ಷ ಆದ್ರೂ ಮಕ್ಕನೊಂದ್ ಮೀಸೆಗಡ್ಡೆ ಮೊಳಿದಿಲ್ವೋ ಅಂತ ಗಂಡಸ್ಗೆ ಬರ್ಪ ಅಂತ ಕರೀತಾರೆ ಕಂದ್ಲ. ಸರಿ, ವೀರಪ್ಪಂಗೂ ಮೀಸೆಗಡ್ಡೆ ಇರ್ನಿಲ್ವಲ್ಲ, ಎಲ್ರು ಇವನ ಬರ್ಪ ಬರ್ಪ ಅಂತ ಅಂಗಿಸ್ತಿದ್ರು ಅಂತ ಕಂದ್ಲ. ಈಗ ಅನ್ನೋದ ತಪ್ಪಿಸ್ಕೋಬೇಕು ಅನ್ಬಿಟ್ಟು ವೀರಪ್ಪನ ಒಂದ್ಸರಿ ಯೋಚನೆ ಮಾಡವನೆ. ಏನಂತ? ಎಲ್ಲ ನನ್ನ ಬರ್ಪ ಮೀಸೆ ಇಲ್ದರೂ ಅಂತ ಅಂಗಿಸ್ತಾರೆ, ಏನಾದ್ರೂ ಮಾಡಿ ನಾಟಕಕ್ಕಾದ್ರೂ ಸೇರ್ಕೊಂಡು ಮೀಸೆರೋ ಪಾತ್ರನೇ ಮಾಡ್ಬೇಕು ಅನ್ಕೊಂಡು ಮಹಾಭಾರತ ನಾಟಕಕ್ಕೆ ಸೇರ್ಕೊಂಡು ಬಲರಾಮನ್ ಪಾತ್ರ ಮಾಡ್ಬಿಟ್ಟವನೆ ಕಂದ್ಲ. ಸರಿ, ನಾಟಕದ ದಿವಸನೂ ಬಂತು, ಆ ವೀರಪ್ಪನ ಏನ್ ಮಾಡ್ಬಿಟ್ಟನೆ, ಮೇಕಪ್ ಮಾಡ್ತಾನಲ್ಲ, ಬಣ್ಣ ಹೊಡಿತಾನಲ್ಲ, ಅವನ್ಗೆ 10 ರೂಪಾಯಿ ಜಾಸ್ತಿಯಾಗಿ ಕೊಟ್ಬಿಟ್ಟಿದ್ದೆ, ಆ ಕಡೆಗಿಷ್ಟ ಗಾತ್ರ ಈ ಕಡೆಗಿಷ್ಟ ಗಾತ್ರ ಮೀಸಿ ಅಂಟಿಸಿಸ್ಕೊಬಿಟ್ಟವನೆ. ಸರಿ, ಅಪ್ರೂಪ ಮಕ್ಕನ ಮೀಸೆ ಬಂದಂತ ಟೈಮ್ ಅಲ್ವೇ, ಇವನು ಹಟ್ಟಿಯಿಂದ ಐಕ್ಲು ಕೈಲಿ ಒಂದು ಕನ್ನಡಿಯ ತರಿಸ್ಕೊಂಡಿದ್ದೆ. ಒಂದ್ ರೂಮ್ ಮಾಡಕ್ಕೆ ಹೋಗಿ ಕಿಟಕಿ ಬಾಕ್ಲು ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಲೈಟ್ ಹಾಕೊಂಡು ಕನ್ನಡಿಯ ನೋಡ್ಕೊಂಡು ಮೀಸೆ ಮೇಲೆ ಕೈಯ ಮಡಿಕೊಂಡು ಆಕ್ಟಿಂಗ್ ಮಾಡ್ತಾವನೆ. ಏನಂತ? ಯಾವ ಬೋಳಿ ಮಗ ಇನ್ಮೇಲೆ ನನ್ನ ಬರ್ಪ ಅನ್ನೋನು, ಅದು ಯಾವ ಲೋಪರ್ ನನ್ನ ಬರ್ಪ ನೋಡಿ ಬದಿಕಲಿ ಹಂಗೆ ಹಿಂಗೆ ಅನ್ಕೊಂಡು ಆ ತೆಗಿತಾಗ ಮೀಸೆ ಎಳ್ದು ಎಳ್ದು ಲೂಜ್ ಮಾಡ್ಬಿಟ್ಟವನ ಯಾಕಂದ್ಲ. ಏನ್ ಗೋಂದ್ ಹಾಕಿ ಸಲೀಸನ್ ಹಾಕಿ ಗಮ್ ಹಾಕಿ ಎಣಿಸಿದ್ರಲ್ಲ ವೀರಪ್ಪನ ಮೀಸ್ಕೊಳು, ಅವು ಇವನ್ ಹೇಳ್ತಾವ ತಡ್ಕನಾರ್ದೆ ಲೂಜ್ ಆಗ್ಬಿಟ್ಟವೆ. ಇನ್ನೊಂದ್ಸರಿ ಮುಟ್ಟಿದ್ರೆ ಸಾಕು ಕಳ್ಕ ಬಿಡ್ತಾವಕಲ್ಲ, ಹಂಗೆ ಲೂಜ್ ಆಗ್ಬಿಟ್ಟವೆ ಮೀಸ್ಕೊಳು. ಸರಿ, ವೀರಪ್ಪನ ಪಾತ್ರ ಬತ್ತು, ಇವನ್ ಪಾತ್ರ ಬಲರಾಮ ಅಲ್ವೇ. ಸರಿ, ಇವನು ನೇಗ್ಲ ಹೆಗ್ಲ ಮೇಲೆ ಹಾಕೊಂಡು ಸೀನ್ ಸೊಳಕ್ಕೆ ಬಂದವನೆ. ಈ ಬಲರಾಮನ್ ತಂಗಿ ಸುಭದ್ರೆ ಅಲ್ವಲ್ಲ, ಈ ಸುಭದ್ರೆ ಅರ್ಜುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಕಂದ್ಲ, ಆ ಸುದ್ದಿಯ ತಂದು ಸೇವಕ ಬಲರಾಮನ್ಗೆ ಹೇಳ್ಬೇಕು. ಸರಿ, ಅದರಂತೆ ಸೇವಕ ಬಂದು ಬಲರಾಮನ್ ಹೇಳ್ತಾವನೆ, ಬಲರಾಮ ಮಹಾಪ್ರಭುಗಳೇ, ನಿಮ್ಮ ತಂಗಿಯಾದ ಸುಭದ್ರ ದೇವಿಯನ್ನು ಆ ಅರ್ಜುನನ ಅಪಹರಿಸಿಕೊಂಡು ಹೋದನು ಅನ್ನಂತ ಕಂದ್ಲ. ಸರಿ, ಬಲರಾಮ ಕ್ವಾಪ್ತಲ ಆಕ್ಷನ್ ಮಾಡ್ಬೇಕಲ್ವೇ, ಏನು ಅನ್ಕಂದ್ ಹೇಳ್ದ ಕಡೆ ತಿರಿಕಂದಂತ ಕಂದ್ಲ. ವೀರಪ್ಪನು ಎಡಗಡೆ ಮೀಸೆ ಕಳ್ಕೊಂಡು ಯಾತಾಡ ಶುರು ಮಾಡ್ಕೊಬಿಡ್ತಂತ ಕಂದ್ಲ. ಸರಿ, ಜಾನುಗಳೆಲ್ಲ ವಂಗ್ಲು ಅನ್ಕಂದ್ ನಗಿಗ್ ಶುರು ಮಾಡ್ಕಂದ್ರಂತೆ, ಅಲ್ಲಿ ನೋಡ್ಲಾಲ್ ನೋಡಮಿ, ಅಲ್ಲಿ ನೋಡ್ಲಾಲ್ ನೋಡಮಿ, ವೀರಪ್ಪನೊಂದು ಎಡಚರಿ ಮೀಸೆ ಕಳ್ಕೊಂಡು ಯಾತಾಡ್ತದೆ ನ್ಯಾತಾಡ್ತದೆ, ನೋಡ್ರಿ ನೋಡ್ರಿ ಅನ್ಕಂಡ್ ಕೂಗ್ತಿದ್ರಂತೆ. ಸರಿ, ಈಚರಿ ವೀರಪ್ಪಂಗೆ ನಾಚಿಕೆ ಆಗ್ಬಿಡ್ತಂತ ಕಂದ್ಲ. ಅಲ್ಲ, ಆ ಜೀವಮಾನದಲ್ಲಾರ ಮೀಸಿಲ್ಲ, ಈ ನಾಟಕದಲ್ಲಾರ ಮೀಸಿ ಹಾಕಂದ್ ಮಿಂಚ್ ಮಾಡ್ರೆ ಬೊಡ್ಡಿ ಮಂಗೊಂದು ಎಡಚರಿ ಮೀಸೆ ಕಳ್ಕೊಂಡು ನನ್ಗೆ ಅವಮಾನ ಮಾಡಾಕ್ಬಿಡ್ತಲ್ಲ ಅನ್ಕಂದುದ್ದೆ. ಬಹಳ ಬುದ್ಧಿವಂತಂತ ಕಲ ವೀರಪ್ಪನು, ಅಲ್ಲೇ ಒಂದ್ ಡೈಲಾಗ್ ಚೇಂಜ್ ಮಾಡ್ಬಿಟ್ಟಂತೆ. ಏನಂತ? ಏನು, ಆ ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ನನ್ನ ತಂಗಿ ಹೋದ ಮೇಲೆ ಇನ್ನು ಮೀಸೆ ಕಟ್ಕೊಂಡು ಅವನು ಪ್ರಯಾಜ್ಞ ಅನ್ಕೊಂಡು ಬಲಗಡೆ ಮೀಸನ ಕಿತ್ತು ಎಸ್ಬಿಟ್ಟಿದ್ದೆ. ಕೋಪ್ತಲ್ಲಿ ಕಾಡು ಬಂದ್ಬಿಟ್ಟಂತಕ್ಕ ವೀರಪ್ಪನು, ಕಾಡಲ್ಲಿ ಮುಂಡತ್ತದ ಬ್ಯಾಟಿ ಆಡೋದ ಕಲ್ತ್ಕೊಂಡು ಪ್ರಾಣಿಗಳು ಬಾಲದ ಕೂದಲ ಕಟ್ ಮಾಡ್ಕೊಂಡು ಕುಚ್ಚು ಕಟ್ಕೊಂಡು ಗೋಂದಾಕೊಂಡು ಮೀಸಿ ಹಿಂಗೆ ಅಂಟಿಸ್ಕೊಂಡು ತಿರುಗ್ತಾವನೆ. ಮೊದ್ಲೇ ಉಚ್ಚ ಮುಂಡತ್ತದಲ್ವೇ, ಅವ್ನು ಮೊದಲಾದ್ರೂ ಬರ, ನಮ್ಮ ಅಣ್ಣವ್ರು ಅಪರಿಸ್ಕೊಂಡು ಏನೇನು ಆಟ ಆಡ್ಸೋಣ ಆಡಿಸ್ಲಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಅಯ್ಯೋ ಕಲ್ಲಣ್ಣ, ಅಣ್ಣವ್ರ ಕಾಡೊಳಗದ ಹೆಂಗ್ ಕಾಲ ಕಳಿತದ್ರ ಕಾಣಿಕಂದ್ಲ. ಅಯ್ಯೋ ಪಾಪ, ಮೊದ್ಲೇ ಮಂಡಿ ನೋವು ಅಂತಿದ್ರು, ಆ ಕಾಡೊಳಗೆ ಕಲ್ಲು ಮುಳ್ಳಲ್ಲಿ ಅಲ್ದು ಅಲ್ದು ಅದೇ ಸುಸ್ತಾಗಿದ್ದಾರೋ, ನೆಟ್ಟು ನರಕ್ಕೆ ಊಟ ಇಲ್ಲದೆ ಸ್ವರ್ಗೋಗಿದ್ದಾರೋ, ಆ ಹೊರ್ಟ ನೆಲ ಮೇಲೆ ಮಲಗಿ ಮಲಗಿ ನಿದ್ರೆ ಇಲ್ಲದೆ ಎಷ್ಟು ಉರಾಳಾಗ್ತಾ ಇದ್ದಾರೋ ಅಣ್ಣವ್ರು. ನಿನ್ಗೊಂಚೂರು ಕನಿಕರ ಬೇಡವಪ್ಪ ದೇವ್ರೇ. ಓ ಅಣ್ಣವ್ರು ಬೊಮ್ಮಪ್ಪ, ಬಂಡೂರು ಬಸವಪ್ಪ, ಎಡಳಿ ಸಿದ್ದಪ್ಪ, ಅಂದಾನಿ ಭೈರಪ್ಪ, ಮಲೆ ಮಾದಪ್ಪ, ತಗಡು ರಂಕಪ್ಪ, ನಂಜನಗೂಡು ನಂಜಪ್ಪ, ಆರ್ಗೂಡು ಜುಂಜಪ್ಪ, ಮಣಿಗರೆ ಕಬ್ಬಾಳಮ್ಮ, ಮೆಣಸ್ಕರೆ ಉರುಮರಮ್ಮ, ದೇವನ್ ದೇವತ್ತಗಳೇ, ಆ ಅಲ್ಲ ಏಸು ಕೃಷ್ಣ, ಅಣ್ಣವ್ರಿಗೇನು ನೋವು ಕೊಡ್ದಂಗೆ ಬಿಡುಗಡೆ ಮಾಡಿಸಿ, ಆ ವೀರಪ್ಪ ನಂಗೆ ಮೊಲಗರು ಬರ್ಸಿ, ನಮ್ಮ ಅಣ್ಣನ ನನ್ನ ನಾಡು ಕಳಿಸಪ್ಪ. ಅಣ್ಣವ್, ಅಣ್ಣವ್ರು ಒಂದು ಕ್ಯಾಸೆಟಲ್ಲಿ ಮಾತಾಡಿದ್ರು ಅಂತ ಏನಣ್ಣ ಅದು? ಅದ ನಾನು ಹೇಳಿದ್ರು ಸರ್ ಬರೋದಿಲ್ಲ ಕಂದ್ಲ, ಅದ ಅಣ್ಣವ್ರು ಮಾತಾಡ್ತಾರೆ ಕೇಳ. ಅಭಿಮಾನಿ ದೇವರುಗಳೇ, ಆತ್ಮೀಯರೇ, ಬಂಧುಗಳೇ, ಆಕಸ್ಮಿಕವಾಗಿ ನಡೆದಂತಹ ಈ ಘಟನೆಯಿಂದ ತಮಗೆಲ್ಲ ಬೇಕಾದಷ್ಟು ತೊಂದರೆ ಆಗಿದೆ ಅಂತ ನನಗೆ ಅನಿಸಿದೆ. ಈ ರೇಡಿಯೋದಲ್ಲಿ ಬರ್ತಕ್ಕಂತಹ ಸಮಾಚಾರಗಳನ್ನು ನಮ್ಮ ಕಿವಿಗೆ ಬೀಳ್ತಾ ಇರೋದ್ರಿಂದ ಇದಕ್ಕೆ ಏನಾದರೂ ಒಂದು ಉತ್ತರ ಕೊಡದೆ ಹೋದ್ರೆ ಇದು ಹೀಗೆ ಪ್ರಕೋಪ ಕೊಟ್ಟೋಗುತ್ತೆ, ಬಹಳ ತೊಂದರೆ ಆಗುತ್ತೆ ಎಲ್ರಿಗೂ. ಯಾಕಂದ್ರೆ ಎಲ್ಲ ಜನರು ಅಲ್ಲಿದ್ದಾರೆ, ತಮಿಳವರಿದ್ದಾರೆ, ಎಲ್ಲ ತೆಲುಗಿನವರಿದ್ದಾರೆ, ನಮ್ಮವರಿದ್ದಾರೆ, ಇದು ಸಹಜ. ಈ ರೀತಿ ಆಗಿರೋದು ಅಂತಂದ್ರೆ ಇದು ಒಂದು ಸಹಜ. ಹಾಗೂ ನಿಮ್ಮ ರಾಜಕುಮಾರನಿಗೂ ಕೂಡ ಒಂದು ಆಕಸ್ಮಿಕ. ಈಗ ಬಂದು ಒಬ್ಬ ವೀರಪ್ಪ ಅನ್ನೋಂಥ ವ್ಯಕ್ತಿ ರಾಜಕುಮಾರ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ, ಅದು ನಮ್ಮ ಸ್ವಂತ ಸ್ಥಳದಲ್ಲಿ ದೊಡ್ಡಗಾಜನೂರು ಗ್ರಾಮದಲ್ಲಿ ರಾತ್ರಿ ಊಟ ಮಾಡ್ಕೊಂಡು ಕೂತ್ಕೊಂಡಿರುವಂಥ ಸಮಯದಲ್ಲಿ ಬಂದು ನಮ್ಮನ್ನು ಒಟ್ಟಿಗೆ ಒಂದು 6-7 ಜನ ಒಂದು ಸಿಬ್ಬಂದಿ ಬಂದು ನಮ್ಮನ್ನು ಹೀಗೆ ಅವ್ರು ಬಂದ ತಕ್ಷಣ ಆಶ್ಚರ್ಯ ಆಯಿತು. ಆದ್ರೆ ಏನಪ್ಪ ಇದು
ಸಮಯ ಇದು ಅಂತ ನೋಡಿದಾಗ ವೀರಪ್ಪನ ದರ್ಶನ ಆಯಿತು ನನಗೆ. ಅವ್ರು ಬಂದವರು ಈ ರೀತಿ ಯಾರು ರಾಜ್ಕುಮಾರ್ ಯಾರು ನಾನೇ ಅಂತ ಹೇಳಿದೆ. ಆವಾಗ ಹೇಳಿ ನೀವು ದಯವಿಟ್ಟು ನಮ್ಮ ಜೊತೆ ಬರಬೇಕು, ನೀವು ಬೇರೆ ಹೋಗೋಣ ಅಂತ ಬಂದೆ ಹೊರಟು. ಅಷ್ಟೇ ಸಮಾಚಾರ ಇದನ್ನ ನೆಪವಾಗಿ ಇಟ್ಕೊಂಡು ಅಲ್ಲಿರ್ತಕ್ಕಂಥ ತಮಿಳರಿಗೆ ಆಗಲಿ ಯಾರಿಗೆ ಆಗಲಿ ತೊಂದರೆ ಕೊಡುವಂಥದ್ದಾಗಲಿ, ಮತ್ತು ಅನುಚಿತವಾದಂತಹ ಜಗಳ, ಮತ್ತೊಂದು ಹೀಗೆ ಬಸ್ಗಳನ್ನು ನಾಶ ಮಾಡುವಂಥದ್ದಾಗಲಿ, ಮತ್ತೊಂದು ಇದು ಯಾವುದನ್ನು ಮಾಡಕೂಡ್ದು ಅನ್ನೋಂಥದ್ದನ್ನ ಕಳಕಳಿ ಮನವಿ. ಇದು ಇದು ಈ ಥರ ಎಲ್ಲ ನಡೀತಾ ಇದ್ರೆ ಇದರಿಂದ ಯಾರಿಗೆ ಕೆಟ್ಟ ಹೆಸರು, ನಿಮ್ಮ ರಾಜ್ಕುಮಾರ್ಗೆ ಕೆಟ್ಟ ಹೆಸರು ಬರುತ್ತೆ ಹೊರತು ಬೇರೆ ಇನ್ನು ಯಾರಿಗೂ ಕೆಟ್ಟ ಹೆಸರು ಬರಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಯಾವ ಗಲಾಟೆಗೂ ಅವಕಾಶ ಆಗದ ಹಾಗೆ ಇದನ್ನು ನೋಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಲೋ ಕಲ್ಯಾಣ, ಏನಣ್ಣ? ಆದ್ರೂ ಬೊಟ್ಟಿಯದ ವೀರಪ್ಪನು ಅಣ್ಣವರ ಅಪರಿಸ್ಬಿಟ್ಟು ತಣಗಿದ್ದಂತ ನಮ್ಮ ಕರ್ನಾಟಕವ ಕೆರಳಿದ ಸಿಮ್ಮುತ್ತರ ಮಾಡ್ಬಿಟ್ಟವನ. ಯಾಕಂದ್ಲ ಇಲ್ಲಿ ಒಂದಾಗಿ ಬಾಳ್ತಿದ್ದ ನಮ್ ನಮ್ಗೆ ಕಲ್ಸಾಟ ತನುಮಡಿಬಿಟ್ಟು ಮೋಜ್ ನೋಡ್ತಾನ ನನ್ನ ಮಗ. ಪಾಪ ವೀರಪ್ಪನಿಗೆ ಏನ್ಲ ಗೊತ್ತು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಮಿಳ್ನವ್ರುವೆ ಕನ್ನಡದವ್ರುವೆ ಅಣ್ಣ ತಂದರಿಗಿಂತಲೂ ಹೆಚ್ಚಾಗಿ ಒಂದ್ಕ ಬಾಳ್ತಾವ್ರೆ ಅಂತ. ದಿನ ಚಿಕ್ಕಮ್ಮಿಲಿ ಆ ವೀರಪ್ಪನಿಂದ ರಾಜಣ್ಣಿಗೆ ಏನಾರ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಮಿಳ್ನವರೇ ಸಾಕು ಕಂದ್ಲ. ಒಬ್ಬೊಬ್ಬನು ಕಾಡೊಳಕ್ಕೆ ನುಗ್ಗಿ ಅವ್ನ ನರವ ಕಿತ್ತಾಕಿ ನಾಯಿ ಹೇಳ್ದಂಗೆ ಎಳಕ ಬಂದು ಅವನ್ ಸಿಗ್ದು ತೋರಣ ಕಟ್ತಾರೆ ಅಂತ ಅಭಿಮಾನ ಇಟ್ಕೊಂಡಾರೆ ಕಂದ ತಮಿಳ್ನವರು ಅಣ್ಣವ್ರ ಮೇಲೆ. ಅಂತ ದೇವ ಮಾನವನು ಮೈ ಮುಟ್ಟಿ ಬೋಳಿ ಮಗ ವೀರಪ್ಪನ್ನು ಅವನ್ ಸಾವ ಅವನೇ ಮನೆ ತಗ್ ತನ್ಕನವನ. ಯಾಕಂದ್ಲ ಲೋ ಕಲ್ಯಾಣ, ರಾಜಣ್ಣವರು ಬಿಡುಗಡೆ ಆಗ್ಲಿ ಅಂತ ಜನಗಳು ಪೂಜೆ ಪುರಸ್ಕಾರ ಹೋಮ ಯಜ್ಞ ಉರುಳ್ ಸೇವೆ ಅಂತ ಎಷ್ಟೊಂದು ಮಾಡಿದ್ರಲ್ಲ, ಹಂಗೆ ಯಾವ ದೇವ್ರಗ್ತಾನೆ ಮಾಡಿದ್ರಲ್ಲ, ಇದೊಂದು ವಿಶ್ವದಾಖಲೆ ಆಗ್ಬಿಡ್ತು ಕಂದ್ಲ. ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ಸು, ತೆಲುಗ್ನವರು, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಷೆಯ ಬಾಂಧವರು ಕೂಡ ತಮ್ಮ ತಮ್ಮ ದೇವರ ಹೆಸರಲ್ಲಿ ಅಣ್ಣವ್ರಿಗೆ ಆಶೀರ್ವಾದ ಬೇಡವರಲ್ಲ, ಆ ಬೇಡಿಕೆನೆ ಸಾಕೋಕಂದ್ಲ ಅಣ್ಣವರು ಆರೋಗ್ಯವಾಗಿರ್ತಾರೆ. ನೋಡ್ನೇ ಇಲ್ಲ, ಇದೇನ್ ಲೆಕ್ಕಲ್ಲ ಅಣ್ಣ, ಕೈಗೆಲ್ಲ ಬ್ಯಾಂಡೇಜ್ ಕಟ್ಟಿಸ್ಕೊ ಬಂದಿದ್ಯೆ, ಒಂದ್ ಕೈ ಎಲ್ಲ ಮೋಟ ಆಗ್ಬಿಟ್ಟದೆ. ಮನೆ ದಿವಸ ಕೆಎಂ ದೊಡ್ಡಿ ಸಕ್ಕರೆ ಫ್ಯಾಕ್ಟ್ರಿಲಿ ಕಬ್ಬಿನ ದುಡ್ಡು ಕೊಡ್ಲಿಲ್ಲ ಅನ್ಬಿಟ್ಟು ರೈತರೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ಫ್ಯಾಕ್ಟ್ರಿ ಒಳಗೆ ನುಗ್ಬಿಟ್ಟ ಕಾರಣ ಕಬ್ಬರಿಯ ಮಿಷನ್ ಸೋಕ್ಬಿಟ್ಟು ನನ್ನ ಕೈ ಮೋಟ ಆಗ್ಬಿಡೋದ ಕಾರಣ. ಅಯ್ಯೋ ಪಾಪ, ನೀನು ಕಷ್ಟಪಟ್ಟು ಬೆಳೆದ ಕಬ್ಬನ್ ದುಡ್ಡು ಕೇಳ್ದೋದಕ್ಕೆ ಕೈ ಕಳ್ಕ ಬಂದೆ. ಏನು ಆ ಬೊಡ್ಡಿ ಇದ್ದ ವೀರಪ್ಪನ್ಗಾರ ಕೈ ಮುರಿದಾಗಿದ್ರೆ ಹೆಂಗ್ ಕಾಣೋನು ಗೊತ್ತಲ್ಲ? ಹೆಂಗ್ ಕಾಣ್ತಿದ್ದಣ್ಣ? ಹಿಂಗೆ ಯಾವನೋ ಒಬ್ಬನಿಗೆ ಆಕ್ಸಿಡೆಂಟ್ ಅಲ್ಲಿ ಒಂದ್ ಕೈ ಮುರ್ದಾಗ ಬಿಟ್ಟಿತ್ತಂತ ಕಂದ್ಲ, ಇನ್ನೊಬ್ಬನಿಗೆ ಇನ್ನೊಂದು ಆಕ್ಸಿಡೆಂಟ್ ಅಲ್ಲಿ ಎರಡು ಕೈ ಮುರ್ದಾಗ ಬಿಟ್ಟಿತ್ತಂತೆ. ಸರಿ, ಇವರಿಬ್ರು ಒಂದೇ ಮಾಡಿ ಮನೇಲಿ ವಾಸ ಮಾಡ್ತಿದ್ರಂತ ಕಂದ್ಲ, ಒಂದ್ ದಿವಸ ಒಂದ್ ಕೈ ಮೋಟಾದವನಿಗೆ ಜೀವನವೇ ಬೇಜಾರಾಗ ಬಿಡ್ತದೆ. ಯಾಕಂದ್ಲ ಅಯ್ಯೋ ನಾನು ಒಂದ್ ಕೈ ಮಡಿಕೊಂಡು ಜೀವನ ಮಾಡ್ಬೋದೆ, ಎಲ್ರುವೇ ನನ್ನ ಮೋಟ್ ಕೈ ಅಂತ ಆಡ್ಕೊಳ್ತಾರೆ ಅಂತನ್ಬಿಟ್ಟು ಸಾಯುವ ಅಂತ ತೀರ್ಮಾನ ತಕಬಿಟ್ಟವನೆ. ಅವನಿಗೇನಿಸ್ತೋ ಏನೋ, ಥೂ ಸಾಯಿದು ಮಹಾಪಾಪ, ಇದ್ದು ಏನಾದ್ರೂ ಸಾಧಿಸ್ಬೇಕು ಅಂತ ತಿಳ್ಕೊಂಡು ಸಾಯು ಯೋಚನೆ ಬಿಟ್ಬಿಟ್ನಕರ. ಸರಿ, ಒಂದ್ ದಿವಸ ಒಂದ್ ಕೈ ಇಲ್ದೇ ಇರೋನು ಪಾರ್ಸಲ್ ಅಲ್ಲಿ ಚೇರ್ ಹಾಕೊಂಡು ಬಿಡಿ ಸೇತ ಕೂತಿದ್ನಂತೆ, ಅದೇ ಸಮಯಕ್ಕೆ ಎರಡ್ ಕೈ ಇಲ್ದೇ ಇರೋನು ಅದೇ ಮಾಡಿ ಮನೆಯಿಂದ ಹಿಡಿದು ಬೀದಿ ನಡ್ಕೋತಿದ್ದಂತ ಕಂದ್ಲ. ಅವನ ನೋಡ್ಬಿಟ್ಟು ಒಂದ್ ಕೈ ಇಲ್ಲರೋ ಅವನಿಗೆ ಖುಷಿಯಾಗ್ಬಿಟ್ಟು ಬೀಡಿನ ಎಸ್ಬಿಟ್ಟು ಗುಡುಗುಡ್ನೆ ಓಡೋಗಿ ಎರಡ್ ಕೈ ಮೋಟಾಗಿತ್ತಲ್ಲ, ಅವನ ನಿಲ್ಲಿಸ್ಬಿಟ್ಟು ಕೇಳ್ತಾವನೆ ಏನಂತ ಕೇಳ್ತಾವಣ್ಣ. ಅಲ್ಲ ಕಣಯ್ಯ, ನನ್ಗೆ ಒಂದ್ ಕೈ ಇಲ್ವಲ್ಲ ಅನ್ಕೊಂಡು ಲೈಫೆ ಬೇಜಾರಾಗ್ಬಿಟ್ಟು ಸಾಯಿಗಂಟ ತೀರ್ಮಾನ ತಕಬಿಟ್ಟಿದ್ದಿ, ಅಂತದ್ರಲ್ಲಿ ನಿಂಗೆ ಎರಡು ಕೈಯುವಿಲ್ಲ, ಆದ್ರೂ ಎಷ್ಟು ಕುಸಿಲಿ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ಅಳ್ಳಾಡ್ಕೊಂಡು ಹೋಯ್ತಾ ಇದೆಯಲ್ಲ, ನಿನ್ ಖುಷಿಗೇನ್ ಕಾರಣ ಹೇಳು, ನಾನು ಹೊಸಿ ಖುಷಿ ಪಡ್ತೀನಿ ಅಂತ ಕೇಳುದಂತ ಕಂದ್ಲ. ಹಾಗೆ ಇವ್ನ ಮಾತ ಕೇಳ್ಬಿಟ್ಟು ಎರಡು ಕೈ ಮೋಟಾಗಿದ್ದು ಅವನಿಗೆ ಕ್ವಾಪತ್ ಬಿಟ್ಟು ಏನ್ ಹೇಳದಂತೆ ಗೊತ್ತಲ್ಲ. ಏನ್ ಹೇಳಿದಣ್ಣ? ಅಯ್ಯೋ ಪೊಟ್ಟಿ ಐತೆ, ಯಾವ ಬೋಳಿ ಮಗ ಹೇಳ್ದ ನಿಂಗೆ ನನ್ನ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಾವನಿ ಅಂತ. ನನ್ನ ಕಷ್ಟ ನಂಗೆ, ನಂಗೆ ಹೊಟ್ಟೆಯಿಂದ ಕೆಳಕ್ಕೆ ಕಡಿತಾ ಇದಲ್ಲಪ್ಪ, ಕೆರಕೋಕ್ ಒಂದ್ ಕೈ ಇಲ್ವಲ್ಲ ಅನ್ಕೊಂಡು ಕಷ್ಟದಿಂದ ಅಳ್ಳಾಡ್ತಾ ಇದ್ರೆ ನೀನು ಬೋಳಿ ಮಗ ಬಂದು ಬ್ರೇಕ್ ಡ್ಯಾನ್ಸ್ ಮಾಡ್ತಾವನಿ ಅಂತ ಕೇಳ್ತೀಯನ ಮುಂಡೆ ಅದೇ ಅನ್ಕೊಂಡು ಬಾಯಿಲಿ ನಿಂಗೆ ಹೆಂಗಿದ್ರು ಒಂದ್ ಕೈ ಅದಲ್ಲ ಕೆರ್ಕೊಡು ಅನ್ಕೊಂಡು ನಿಂತ್ಕೊಂಡು ಅಂತ ಕಂದ. ಒಳ್ಳೆ ಚೆನ್ನಾಗಿ ಹೇಳೋ ಕಾರಣ, ಈ ಗತಿ ವೀರಪ್ಪಂಗ್ ಬಂದಿದ್ರೆ ಕಾಡಿನಲ್ಲಿರೋ ಮರಕ್ಕೆ ಉಜ್ಕೊಂಡು ನಿಂತಿರೋ ಕಾರಣ. ಪಾಪ ರಾಜಣ್ಣಿಗೆ ಈ ವನವಾಸ ಬರಬಾರ್ದಾಗಿತ್ತು ಕಾರಣ. ವನವಾಸ ಅನ್ನೋದು ಯಾರಿಗೂ ತಪ್ಪುದಲ್ಲ ಕಲ್ಯಾಣ. ಅಂತ ದಶರಥ ಪುತ್ರ ರಾಮನು ಕೂಡ ವನವಾಸ ಮಾಡ್ದ,
ಪಂಚ ಪಾಂಡವರು ವಿಕ್ರಮಾದಿತ್ಯ ಸತ್ಯ ಹರಿಶ್ಚಂದ್ರ ಇಂತಿಂಥ ಮಹಾನುಭಾವರೇ ವನವಾಸ ಪಟ್ಟರು. ಇಂದು ಈ ಕಲಿಯುಗದಲ್ಲಿ ನಮ್ಮ ರಾಜಣ್ಣವರು ಆಕಸ್ಮಿಕವಾಗಿ ವನವಾಸ ಮಾಡಿ ಆ ಮಹಾನುಭಾವರ ಸಾಲಿಗೆ ಸೇರ್ಕೊಬಿಟ್ರಲ್ಲ. ಲೋ ಕಲ್ಲಣ್ಣ, ಏನಣ್ಣ ದೀಪಾವಳಿ ಹಬ್ಬ ಯಾಕೆ ಮಾಡ್ತಾರೆ ಗೊತ್ತಲ್ಲ? ಯಾಕೆ ಮಾಡ್ತಾರಣ್ಣ? ಹಿಂದೆ ಶ್ರೀರಾಮಚಂದ್ರ ವನವಾಸ ಮಾಡಿ ರಾವಣನ ಮೇಲೆ ಗೆದ್ದು ವಾಪಸ್ ಅಯೋಧ್ಯೆಗೆ ಬಂದಾಗ ವಿಜಯದ ಖುಷಿಗಾಗಿ ದೀಪಾವಳಿ ಆಚರಿಸಿದ್ರಂತ ಕಂದ್ಲ. ಹಂಗೆ ನಮ್ಮ ಅಣ್ಣವರು ಕೂಡ ವಾಪಸ್ ನಮ್ಮ ನಾಡಿಗೆ ಬಂದೇ ಬರ್ತಾರೆ. ಬಂದಾಗ ನೋಡ್ಲಕ್ಕಲ್ಲಣ್ಣ, ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಯಾವ ಹಬ್ಬನೂ ಆಗಿರುತ್ತಿಲ್ಲ, ಹಂಗೆ ವಿಜಯೋತ್ಸವ ಮಾಡ್ತಾರೆ ಕಂದ್ಲ. ಈ ಗೆಲುವಿನಿಂದ ನಮ್ಮ ನಾಡಿಗೆ ಮರಳಿ ಬಂದ ದಿವಸನ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ಥರ ಆಚರಿಸ್ತಾರೆ ಕಲ್ಲ ನಮ್ಮ ಕನ್ನಡದವರು. ಲೋ ಕಲ್ಲಣ್ಣ, ಏನಣ್ಣ ಅಣ್ಣವರು ಕಾಡ್ನಲ್ಲೇ ಇರಲಿ, ನಾಡ್ನಲ್ಲೇ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಅಣ್ಣವರು ಬಯಸುವುದು ನಮ್ಮ ಕನ್ನಡ ನಾಡಿನ ಕನ್ನಡ ಜನರ ಸುಖನೇ ಕಂದ್ಲ. ಈಗಲೂ ಅದ್ನೇ ಯೋಚನೆ ಮಾಡ್ತಾರೆ ಕಲ್ಲ ನಮ್ಮ ಅಣ್ಣವರು. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಅಣ್ಣವ್ರಿಗೆ ಜೈ, ಅಣ್ಣವ್ರಿಗೆ ಜೈ, ಅಣ್ಣವ್ರಿಗೆ ಜೈ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನನ್ನ ಕರ್ಕೊಂಬಂದಿರೋರಿಗೂ ಒಳ್ಳೇದಾಗಲಿ, ನನ್ನ ಅಭಿಮಾನಿಗಳು ಒಳ್ಳೇದಾಗಲಿ, ಎಲ್ರಿಗೂ ಭಗವಂತನ ಅನುಗ್ರಹ ಪೂರ್ಣವಾಗಿರಲಿ. ತಾಯಿ ರಾಜರಾಜೇಶ್ವರಿ ಕರುಣೆ ನಿಮಗೆ ಮತ್ತು ನಮಗೆ ಶಾಶ್ವತವಾಗಿರಲಿ. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ. ಎಲ್ಲಿರಲಿ ಹೇಗಿರಲಿ ಅಭಿಮಾನಿಗಳೇ ದೇವರು, ಕನ್ನಡದ ಸವಿನುಡಿಯೇ ಎಂದೆಂದಿಗೂ ನನ್ನುಸಿರು. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ. ಕವಚ ನನಗಿರುವಾಗ ತಾಯಿ ಭುವನೇಶ್ವರಿಯು ರಕ್ಷಿಸುವಾಗ, ಓಹೋ ಕಾಡಾದರೇನು ಯಾರಾದರೇನು, ನಗು ನಗುತ ಎಲ್ಲವನ್ನು ನಾನು ಜಯಿಸುವೆ ಜಯಿಸುವೆ ಜಯಿಸುವೆ. ಎಂದೆಂದೂ ನಿಮ್ಮನ್ನು ಮರೆತು ನಾನಿರಲಾರೆ, ನಾನೆಂದೂ ಕನ್ನಡ ಬಿಟ್ಟು ಬದುಕಿರಲಾರೆ.